ಪೂಜನೀಯ ಶಾರದಾಂ ದೇವಿ, ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋಶ್ ಪ್ರಣವ ರತ್ನಾಕರ ಧೌತ ಪದಾಂ ಹಿಮಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಟ್ಯಂ ವಂದೇ ಭಾರತ. ನನ್ನೆಲ್ಲ ನೆಚ್ಚಿನ ಯಮಕನ ಮರಣಿ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಹಾಗೂ ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, ಮೊದಲನೇ ಬಾರಿಗೆ ಯಮಕನ ಮರಣಿಗೆ ಬರ್ತಿದ್ದೀನಿ, ಮಾತು ಕೊಡ್ತೀನಿ, ಇದು ಕೊನೆವರೆಗಾಗಲ್ಲ, ಮತ್ತೆ ಮತ್ತೆ ಯಮಕನ ಮರಣಿಗೆ ಬರ್ತೀನಿ. ಹೀಗೆ ಬರೋ ಮೂಲಕ ಇಲ್ಲಿನ ತರುಣರ ಜೊತೆಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ನಿಮಗೆಲ್ಲರಿಗೂ ಕೊಡ್ತಾನೆ ಮಾತನ್ನು ಆರಂಭಿಸಬೇಕು ಅಂತ ಇಚ್ಛೆ ಪಡ್ತೀನಿ. ಮಿತ್ರರೇ, ಒಂದು ಮಹತ್ವದ ಘಟ್ಟದಲ್ಲಿ ನಾವಿದ್ದೀವಿ. ನಾನು ನಿನ್ನೆ ಮಾತನಾಡ್ತಾ ಎಲ್ರಿಗೂ ಹೇಳ್ತಿದ್ದೆ, ಎಂಥ ಅದ್ಭುತವಾದ ಕಾಲಘಟ್ಟ ನಮ್ಮದ್ದು ಅಂತಂದರೆ, ನಾವೊಂದು ಪ್ರಜಾಪ್ರಭುತ್ವದ ವೈಭವದ ಸಾಕ್ಷಿಯಾಗಲಿಕ್ಕೆ ಹೊರಟಿದ್ದೀವಿ ಅಂತ. 23ನೇ ತಾರೀಕಿಗೆ ಇನ್ನು ಭಾಳ ದಿನ ಬಾಕಿ ಇಲ್ಲ, ಇವತ್ತು 3ನೇ ತಾರೀಕು ಅಂತ ಭಾವಿಸೋದಾದರೆ ಇನ್ನು 19 ದಿನ ಬಾಕಿ ಇದೆ. 20ನೇ ದಿನ ನಾವೆಲ್ಲರೂ ವೋಟ್ ಮಾಡ್ಲಿಕ್ಕೆ ಹೋಗ್ತೀವಿ. ವೋಟ್ ಮಾಡ್ಲಿಕ್ಕೆ ಹೋಗುವಾಗ ಏನು ಹೆಮ್ಮೆ ಗೊತ್ತೇನು? ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವೊಂದರ ಭಾಗವಾಗಿ ನಾವು ವೋಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ. ಏನು ಚಂದದ ಆನಂದದ ಸಂತೋಷದ ಸಂಗತಿ ಅಂತ. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಎಷ್ಟರವರೆಗೂ ಅಂತಂದರೆ, 100 ಕೋಟಿ ಜನರ, ಈಗಿರೋದು 130 ಕೋಟಿ ಜನ, ಅದರಲ್ಲಿ 30 ಕೋಟಿ ತೆಗೆದ್ರು ಹೆಚ್ಚು ಕಡಿಮೆ 100 ಕೋಟಿ ಜನ, 70 ಕೋಟಿ ಜನರಾದರೂ ನಾವು ವೋಟಿಂಗಿಗೆ ಅಂತ ಹೋಗುವಂಥ ಒಂದು ವಾತಾವರಣ ಇದೆಯಲ್ಲ, ಇದು ಈಗ ನಮ್ಗೆ ಸಿಕ್ಕಿರುವಂಥ ಅತ್ಯದ್ಭುತವಾದ ಹೆಮ್ಮೆಯ ಆನಂದದ ಸಂಗತಿ ಅಂತ. ಈ ಪಟಾಕಿ ಹೊಡೆಯೋರು ಸ್ವಲ್ಪ ನಿಲ್ಲಿಸ್ಬೋದೇನಪ್ಪ? ನಿಲ್ಲಿಸ್ಬಿಡಿ, ದಯವಿಟ್ಟು ಪಟಾಕಿ ಹೊಡಿಬೇಡಿ. ಮಿತ್ರರೇ, ಈ ಅದ್ಭುತವಾದ ಒಂದು ವಾತಾವರಣಕ್ಕೆ ನಾವು ಹೋಗ್ತಾ ಇರೋದ್ರಿಂದ ಅದಕ್ಕೆ ತಯಾರಾಗಿಯೇ ಹೋಗ್ಬೇಕು ಅಂತ. ನಾನಿವತ್ತು ಬೆಳಗ್ಗೆ ಹಿರಿಯರೊಬ್ಬರ ಹತ್ರ ಮಾತನಾಡ್ತಾ ಹೇಳ್ತಿದ್ದೇವೆ ಸಾಯಂಕಾಲ, ಭಾರತೀಯರು ಪ್ರಜಾಪ್ರಭುತ್ವಕ್ಕೆ ತಯಾರಾಗಿದ್ದಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಂತ. ನಾವು ಪ್ರಜಾಪ್ರಭುತ್ವಕ್ಕೆ ತಯಾರಾಗಿದ್ದೀವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ತಯಾರಾಗಬೇಕಾಗಿರೋದು ಬಾಕಿ ಇದೆ. ನೋಡಿ, ಇದುವರೆಗೂ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 72 ವರ್ಷಗಳಾಯಿತು. 72 ವರ್ಷಗಳಲ್ಲಿ ಮೊತ್ತ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದು ಹೇಳ್ತಿದ್ದಾರೆ, ನೀವು ನನ್ನ ಮುಖ ನೋಡಿ ಓಟ್ ಹಾಕಬೇಡಿ, ನನ್ನ ಬಟ್ಟೆಯ ವೈಭವವನ್ನು ನೋಡಿ ಓಟ್ ಹಾಕಬೇಡಿ, ನನ್ನ ತಂದೆ ಯಾರು, ನನ್ನ ತಾತ ಯಾರು, ನನ್ನ ಮುತ್ತಾತ ಯಾರು, ಇದನ್ನು ನೋಡ್ಕೊಂಡು ಓಟ್ ಹಾಕಬೇಡಿ, ಬದಲಿಗೆ 5 ವರ್ಷಗಳಲ್ಲಿ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ, ಈ ರಿಪೋರ್ಟ್ ಕಾರ್ಡ್ಗೆ ಓಟ್ ಹಾಕಿ ಅಂತ ಕೇಳುವಂಥ ಮೊದಲನೇ ಪ್ರಧಾನಮಂತ್ರಿ ಈ ದೇಶಕ್ಕೆ ನರೇಂದ್ರ ಮೋದಿ ಬಂದಿದ್ದಾರೆ. ಪ್ರಜಾಪ್ರಭುತ್ವದ ಮೊದಲ ಲಕ್ಷಣವೇ ಅದು. ಪ್ರಜಾಪ್ರಭುತ್ವದ ಮೊದಲ ಲಕ್ಷಣ ಏನು ಅಂತಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಧಾನಮಂತ್ರಿ ಪಟ್ಟಕ್ಕೇರೋದು, ಒಬ್ಬ ಸಾಮಾನ್ಯ ವ್ಯಕ್ತಿ MLA ಆಗೋದು, ಒಬ್ಬ ಸಾಮಾನ್ಯ ವ್ಯಕ್ತಿ MP ಆಗೋದು, ಯಾರು ಸಾಮಾನ್ಯ ವ್ಯಕ್ತಿಯೋ ಆತ ಆಗೋದು. ಆತ ಜನರ ಪ್ರೇಮ ಗಳಿಸಬೇಕು, ಜನ ಸೇವೆ ಮಾಡಿಕೆಸಿದ್ದಾಗಿರಬೇಕು. ರೌಡಿಯಿಸಂನಿಂದಾಗಿ MLA ಆಗೋದು, ರೌಡಿಯಿಸಂನಿಂದಾಗಿ MP ಆಗೋದು, ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವದ ಲಕ್ಷಣ ಜನರ ಪ್ರೇಮ ಗಳಿಸಿಕೊಂಡು ತಾನು ಬೆಳೆದು ನಿಲ್ಲೋದು. ನರೇಂದ್ರ ಮೋದಿ ಹಂಗೆ ಆಗಿದ್ದಾರೆ. ಈ ನಾಡಿನಲ್ಲಿ ಕೆಲವು MLAಗಳು, ಕೆಲವು MPಗಳಿದ್ದಾರೆ, ಹೆಂಗಿದ್ದಾರೆ ಅಂತಂದ್ರೆ, ಅವ್ರನ್ನ ನೀವು ನೋಡಿದ್ರೆ ಹೆದರ್ಕೊಂಡು ಪಕ್ಕಕ್ಕೆ ಹೋಗ್ಬೇಕು. ನನ್ನ ಕೆಲವು ಕ್ಷೇತ್ರಗಳಲ್ಲಿ ಹೇಳ್ತಾರೆ, ಸರ್ ಆ ಕ್ಷೇತ್ರಕ್ಕೆ ಒಂದು ನೀವು ಬರಬೇಡಿ ಸರ್ ಅಂತ. ನಾನು ಕೇಳ್ತೀನಿ, ಯಾಕೆ? ಇಲ್ಲ ಸರ್, ಆ ಕ್ಷೇತ್ರದ MLA ಏನು ಡೇಂಜರು ಅಂತಂದ್ರೆ, ನಿಮ್ಮ ಜೊತೆಗೆ ನಾವು ಕಾಣಿಸ್ಕೊಂಡ್ರೆ ನಮ್ಮನ್ನು ಇರಕ್ಕೆ ಬಿಡಲ್ಲ ಸರ್ ನಾಳೆ ಅಂತ. ಇದು MLAನಾ? ಇದು MPನಾ? ಕೆಲವು ಕ್ಷೇತ್ರಗಳಲ್ಲಿ ಕೆಲವು MLAಗಳು ಹೆಂಗಿದ್ದಾರೆ ಅಂತಂದ್ರೆ, ಅವರು ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಾರೆ. ರಿವೆಂಜ್ ಪಾಲಿಟಿಕ್ಸ್ ಅಂದ್ರೆ ಏನು ಗೊತ್ತೇನು? ಇವತ್ತು ನಾನು ಮಾತನಾಡಿ ಹೋದೆ ಅಂದ ನಂತರ ಚಕ್ರವರ್ತಿ ಅನ್ನೋನು ಹೀಗೆ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಸಿದ್ಧ. ರಿವೆಂಜ್ ಪಾಲಿಟಿಕ್ಸ್ ಮಾಡಬೇಕು ಅನ್ನೋಂಥ ಪ್ರಯತ್ನ ಇದೆಯಲ್ಲ, ಇದು ಜನ ನಾಯಕರುಗಳ ಲಕ್ಷಣ ಅಲ್ಲ. ಇಷ್ಟಕ್ಕೂ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತೇನು? ನಾನು ಮತ್ತು ನೀವು ಕೆಲವರನ್ನ ಜನನಾಯಕರು ಅಂತ ಭಾವಿಸಿರೋದೇ ತಪ್ಪು ಅಂತ. ಇದೇ ದೊಡ್ಡ ಪ್ರಾಬ್ಲಮ್. ನೀವು ಈ ದೇಶದ ಪ್ರಧಾನಮಂತ್ರಿಯನ್ನು ನೋಡಿ, ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದ ಮರುಕ್ಷಣ ಒಂದು ಮಾತು ಹೇಳಿದ್ರು, ಮಿತ್ರರೇ ನಾನು ಪ್ರಧಾನಮಂತ್ರಿ ಅಲ್ಲ, ಇನ್ನು ಮೇಲೆ ಈ ದೇಶದ 128 ಕೋಟಿ ಜನರ ಸೇವೆ ಮಾಡಲಿಕ್ಕೆ ಅಂತ ಇರುವ ಪ್ರಧಾನ ಸೇವಕ ನಾನು ಅಂತ ಹೇಳಿಕೊಂಡಂತ ಈ ದೇಶದ ಮೊದಲ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ನರೇಂದ್ರ ಮೋದಿ.
ಮೊನ್ನೆ ನರೇಂದ್ರ ಮೋದಿ ಒಂದು ಮಾತು ಹೇಳಿದ್ರು, ಬಹಳ ಚೆನ್ನಾಗಿರುವಂತ ಮಾತು, ಪ್ರತಿಯೊಬ್ಬರು ಕೇಳ್ಕೊಳ್ಬೇಕು. ಎಲ್ಲಿವರೆಗೂ ಹೆದರ್ಕೊಂಡು ಬದುಕು ನಡೆಸ್ತಾ ಇರ್ತೀವೋ ಅಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪ್ರಜಾಪ್ರಭುತ್ವಕ್ಕೆ ಗೌರವವನ್ನು ಸಲ್ಲಿಸುವಂತಾಗುವುದಿಲ್ಲ. ಈ ದೇಶ ಇದ್ದು ನಿಲ್ಲಬೇಕು ಅಂತ, ಈ ದೇಶ ತಾನು ಎದೆ ಸಟ್ಟಿಸಿ ನಿಲ್ಲಬೇಕು. 56 ಇಂಚಿನ ಎದೆ ಪರಿ ಪ್ರಧಾನಮಂತ್ರಿಗೆ ಅಷ್ಟೇ ಅಲ್ಲ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಿದ್ಧಿಸಿದಾಗ ಮಾತ್ರ ಈ ದೇಶ ಬಲಾಢ್ಯವಾಗಿ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ನಿಲ್ಲುತ್ತೆ. ಆ ಕಾರಣಕ್ಕೋಸ್ಕರವೇ ಈ ದೇಶದಲ್ಲಿ ಚೌಕಿದಾರ ಪ್ರಧಾನಮಂತ್ರಿ ಮಾತ್ರ ಅಲ್ಲ, ನಾನು ಚೌಕಿದಾರ, ನೀವು ಚೌಕಿದಾರ, ನಾವೆಲ್ಲರೂ ಸೇರಿ ಈ ದೇಶವನ್ನ ಕಾಪಾಡಬೇಕು, ಈ ದೇಶದ ಬೊಕ್ಕಸವನ್ನ ಕಾಪಾಡಬೇಕು, ಈ ದೇಶದ ಭ್ರಷ್ಟಾಚಾರಿಗಳನ್ನ ಹೊಡೆದೋಡಿಸಬೇಕು ಎನ್ನುವಂತ ಕಲ್ಪನೆಯಿಂದ ನಾವೆಲ್ಲರೂ ಚೌಕಿದಾರರಾಗಿರೋದು ಈ ಕಾರಣಕ್ಕೋಸ್ಕರ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾಷಣ ಮಾಡ್ತಾ ಒಂದು ಪ್ರಶ್ನೆ ಕೇಳಿದ್ರು, ನೀವು ಎಂ ಪಿ ಎಲೆಕ್ಷನ್ಗೆ ಓಟ್ ಹಾಕುವಾಗ ನರೇಂದ್ರ ಮೋದಿಗೆ ಯಾಕೆ ಓಟ್ ಹಾಕಬೇಕು ಅನ್ನೋದಕ್ಕೆ ಮೊದಲನೇ ಕಾರಣವನ್ನೇ ನಾನು ಕೊಡ್ತೀನಿ. ಇವತ್ತು ಇಡೀ ದಿನ ನಾನು ನರೇಂದ್ರ ಮೋದಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹೇಗೆ ಕೆಲಸ ಮಾಡ್ತು ಅನ್ನೋದನ್ನು ನಿಮ್ಮ ಎದುರಿಗೆ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನರೇಂದ್ರ ಮೋದಿಯವರು ಹೇಳಿದರು, ನೀವು ನಿಮ್ಮ ಮನೆಗೆ ಕೆಲಸದವನ್ನ ಇಟ್ಕೊಳ್ಬೇಕಾದ್ರೆ ಆರಿಸ್ಕೊಳ್ತಿರಲ್ಲ, ಎಂಥ ಕೆಲಸದವನ್ನ ಆರಿಸ್ಕೊಳ್ತೀರಿ ಅಂತ ಒಂದು ಪ್ರಶ್ನೆ ಕೇಳಿದರು. ನರೇಂದ್ರ ಮೋದಿಯವರು ಕೇಳಿದ ಪ್ರಶ್ನೆ, ಎಂಥ ಕೆಲಸದವನ್ನ ಆರಿಸ್ಕೊಳ್ತೀರಿ? ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರೋನು ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳ ಆಡೋ ಥರ ಹಚ್ಚಿಕ್ತಾ ಇದ್ರೆ ಅವನನ್ನ ಕೆಲಸಕ್ಕೆ ಇಟ್ಕೊಳ್ತೀರಾ ಅಂತ ಕೇಳಿದರು. ಜನ ಹೇಳಿದ್ರು, ಚೇಚೆ ಅಂಥವ್ನು ಯಾಕೆ ಕೆಲಸಕ್ಕೆ ಇಟ್ಕೊಳ್ತೀವಿ? ಮತ್ತು ಕೇಳಿದ್ರು ನರೇಂದ್ರ ಮೋದಿ, ಹಾಗಿದ್ರೆ ಯಾರು ದಲಿತರು ಮೇಲ್ವರ್ಗದವರು ಅಂತ ಬೆಂಕಿ ಹಚ್ತಾ ಇರ್ತಾರೋ, ಹಿಂದೂ ಮುಸಲ್ಮಾನರು ಅಂತ ಬೆಂಕಿ ಹಚ್ತಾ ಇರ್ತಾರೋ, ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ತಾ ಇರ್ತಾರೋ, ಅಂಥವ್ರನ್ನ ರಾಷ್ಟ್ರದ ಸೇವೆಗೆ ಅಂತ ಹೆಂಗೆ ನೇಮಿಸ್ಕೊಳ್ತೀರಾ ನೀವು? ಯಾರು ಎಲ್ಲರನ್ನೂ ಒಂದು ಮಾಡಿ ತಿರಂಗಾದಡಿಯಲ್ಲಿ ಎಲ್ಲರೂ ಸಮಾನ ಅಂತ ಹೇಳ್ತಾರೋ ಅಂಥವ್ರ ಆಯ್ಕೆ ಮಾಡಬೇಕು ತಾನೆ ಅಂತ ನರೇಂದ್ರ ಮೋದಿ ಕೇಳಿದಾಗ ನಮ್ಮ ಹತ್ರ ಉತ್ತರವೇ ಇಲ್ಲ. ನರೇಂದ್ರ ಮೋದಿ ಎರಡನೇ ಪ್ರಶ್ನೆ ಕೇಳಿದರು, ನಿಮ್ಮ ಮನೆಗೆ ಕೆಲಸದವನ್ನ ಆರಿಸ್ಕೊಳ್ಬೇಕಾದ್ರೆ ಯಾರು ನಿಮ್ಮ 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 ಹೆಂಡತಿಯ ಜೇಬಿನಿಂದ, ನಿಮ್ಮ ಹೆಂಡತಿಯ ಪರಿಸಿನಿಂದ ದುಡ್ಡು ಕದೀತಾರೋ, ಯಾರು ನಿಮ್ಮ ಜೇಬಿನಿಂದ ದುಡ್ಡು ತೆಕ್ಕೊಳ್ತಾರೋ ಅಂಥವ್ರನ್ನ ಆರಿಸ್ಕೊಳ್ತೀರಾ ಅಂತ ಕೇಳಿದರೆ ಸೇರಿದ ಜನ ಹೇಳಿದ್ರು ಅಂಥವ್ರನ್ನ ಆರಿಸ್ಕೊಳ್ಳಲ್ಲ. ನರೇಂದ್ರ ಮೋದಿ ಹೇಳಿದ್ರು, ಮತ್ತೆ ಬೊಕ್ಕಸಕ್ಕೆ 70 ವರ್ಷಗಳಿಂದ ಲೂಟಿ ಮಾಡಿ ತಿಂದು ತಿಂದು ಕೊಬ್ಬಿ ಬೆಳೆದಿರುವಂಥ ಈ ಜನರನ್ನ ನೀವು ಹೆಂಗೆ ರಾಷ್ಟ್ರದ ಸೇವಕರನ್ನಾಗಿ ಆರಿಸ್ಕೊಳ್ತೀರಾ? ಪ್ರಶ್ನೆಗೆ ಉತ್ತರ ಕೊಡಿ ಅಂತ. ಈ ದೇಶದಲ್ಲಿ ಇವೆರಡಕ್ಕೂ ಅಪವಾದವಾಗಿರುವಂತ ಏಕೈಕ ನಾಯಕ ಸದ್ಯದ ಮಟ್ಟಿಗೆ ಕಣ್ಮುಂದೆ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ನಾನಿಲ್ಲಿರುವಂತ ಇಲ್ಲಿ ಇರಬಹುದಾಗಿರುವಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪ್ರಶ್ನೆ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ನಾಯಕರನ್ನ ಕೇಳಬೇಕು, ನಮ್ಮ ನಾಯಕರುಗಳು ಇವತ್ತು ಎಷ್ಟು ಭ್ರಷ್ಟರಾಗಿದ್ದಾರೆ, ಆದರೆ ಈ ಭ್ರಷ್ಟ ನಾಯಕರ ನಡುವೆ ಕಳೆದ 5 ವರ್ಷಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವೂ ಇಲ್ಲದಿರುವ ಒಬ್ಬ ಪ್ರಧಾನಮಂತ್ರಿ ಮತ್ತು ಅವನ ಇಡೀ ಕ್ಯಾಬಿನೆಟ್ ಕಳೆದ 70 ವರ್ಷಗಳಲ್ಲಿ ಯಾವುದಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಇದುವರೆಗೂ 5 ವರ್ಷಗಳಲ್ಲಿ ಕಾಂಗ್ರೆಸ್ ಒಂದು ಭ್ರಷ್ಟಾಚಾರದ ಆರೋಪವನ್ನ ನರೇಂದ್ರ ಮೋದಿ ಅವರ ಮೇಲೆ ಮಾಡಲಿಕ್ಕಾಗಲಿಲ್ಲ. ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ, ಈ ದೇಶಕ್ಕೆ ಸಿಕ್ಕಿರುವಂತಹ ಅದ್ಭುತ ಪ್ರಧಾನಮಂತ್ರಿಯ ಕಲ್ಪನೆ ಅಂತ ನಿಮ್ಮೆದುರಿಗೆ ಬಿಚ್ಚಿಡ್ಲಿಕ್ಕೆ ಇಷ್ಟಪಡ್ತೀನಿ. ಮಿತ್ರ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಏನೇನು ಮಾತು ಕೊಟ್ಟಿದ್ರು ಆ ಮಾತನ್ನು ಪೂರೈಸಿದ್ರೋ ಇಲ್ವೋ ಅಂತ ಒಂದು ಟೆಸ್ಟ್ ಮಾಡಬೇಕು ಅಷ್ಟೇ. ನರೇಂದ್ರ ಮೋದಿ ಹೇಳಿದ್ರು, ಈ ದೇಶವನ್ನ ಕಟ್ಟಬೇಕಾದ್ರೆ ಈ ದೇಶವನ್ನು ಕಟ್ಟೋದು ಬೇರೆ ಎಲ್ಲ ದೇಶಗಳಿಗಿಂತ ಬಹಳ ಕಷ್ಟ. ಯಾಕೆ ಗೊತ್ತೇನು? ಈ ದೇಶದಲ್ಲಿ ದೇಶವನ್ನ ಒಡಲಿಕ್ಕೆ ಬೇಕಾದಷ್ಟು ವಿಚಾರಧಾರೆಗಳಿವೆ. ಈ ದೇಶದಲ್ಲಿ ದಲಿತರನ್ನ ಅವರನ್ನ ಮೇಲಕ್ಕೆತ್ತಿ ಕಟ್ಟಿ ಮೇಲ್ವರ್ಗದವ್ರು ನೋಡಿ ನಿಮ್ಗೆ ಎಷ್ಟು ತುಳಿತಾರೆ ಅಂತ ಒಂದೆರಡು ಘಟನೆಗಳನ್ನ ಹೇಳಿಬಿಟ್ರೆ ದಲಿತರನ್ನ ಮೇಲೆತ್ತಿ ಕಟ್ಟೋದು ಬಹಳ ಕಷ್ಟ ಅಲ್ಲ? ದಲಿತರನ್ನ ಪದೇ ಪದೇ ತೋರಿಸಿ ಮೇಲ್ವರ್ಗದವ್ರನ್ನ ಅವ್ರ ವಿರುದ್ಧ ಎದ್ದು ನಿಲ್ಸೋದು ಬಹಳ ಕಷ್ಟ ಏನಲ್ಲ? ಈ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಸದಾಕಾಲ ಕಿತ್ತಾಡುವಂತೆ ಮಾಡೋದು ಬಹಳ ಕಷ್ಟದ ಸಂಗತಿ ಅಲ್ಲ? ಈ ದೇಶದಲ್ಲಿ ಬಡವರನ್ನ ಮೇಲ್ವರ್ಗದವರ ವಿರುದ್ಧ, ಶ್ರೀಮಂತರ ವಿರುದ್ಧ ಎತ್ತಿ ಕಟ್ಟೋದು ಬಹಳ ಕಷ್ಟ ಅಲ್ಲ? ನೀವು ಕಮ್ಯುನಿಸ್ಟ್ ನೋಡಬೇಕು, ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಈ ಕಮ್ಯುನಿಸ್ಟ್ ಹೆಂಗೆ ಹೇಳೋದು ಗೊತ್ತೇನು ನಿಮ್ಗೆ? ಗೊತ್ತಾ, ಶ್ರೀಮಂತರು ಓಡಾಡುವ ಕಾರು ಎಷ್ಟು ಕಾಸ್ಟ್ಲಿ? 20 ಲಕ್ಷ ರೂಪಾಯಿ. ನಮಗೆ 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲ, ಅವನು 20 ಲಕ್ಷದ ಕಾರ್ನಲ್ಲಿ ತಿರುಗಾಡ್ತಾನೆ ಅಂತ ಒಂದು ಬೆಂಕಿ ಕಡ್ಡಿ ಗೀರಿಬಿಟ್ರೆ ಆ ಬಡವರೆಲ್ಲ ಶ್ರೀಮಂತರ ವಿರುದ್ಧ ಎದ್ದು ನಿಂತು ಬಿಡ್ತಾರೆ. ಏನೂ ಕಷ್ಟದ ಸಂಗತಿ ಅಲ್ಲ. ಮಿತ್ರ, ಇಷ್ಟೇ ಅಲ್ಲ, ಕನ್ನಡಿಗರನ್ನ ತಮಿಳರ ವಿರುದ್ಧ, ತಮಿಳ್ನಾಡಿಗರನ್ನ ಮಲಯಾಳಿಗಳ ವಿರುದ್ಧ, ಮಲಯಾಳಿಗರನ್ನ ಉತ್ತರ ಪ್ರದೇಶದವರ ವಿರುದ್ಧ, ಉತ್ತರ ಪ್ರದೇಶದವರನ್ನ ಬಿಹಾರದವರ ವಿರುದ್ಧ, ಕಾಶ್ಮೀರದ ವಿರುದ್ಧ ಇಡೀ ದೇಶವನ್ನ ಎತ್ತಿ ಕಟ್ಟೋದು ಬಹಳ ಕಷ್ಟದ ಕೆಲಸ ಅಲ್ಲ? ಸಾಂಸ್ಕೃತಿಕ ಭಿನ್ನತೆ ಹೆಂಗಿದೆ ಗೊತ್ತೇನು? ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನ ಬೆಸಿದೆ ಬಿಟ್ಟು ಅದನ್ನ ದೂರ ದೂರ ನಿಲ್ಲಿಸ್ಲಿಕ್ಕೋಸ್ಕರವೇ ಪ್ರಯತ್ನ ನಡೆಯುತ್ತೆ. ಇಷ್ಟು ಸಾಂಸ್ಕೃತಿಕ ಭಿನ್ನತೆಗಳು. ಆದ್ರೆ ಇವೆಲ್ಲವನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಈ ದೇಶವನ್ನ ಆಳುವವನಿಗೆ, ಅದು ಎಂ ಎಲ್ ಎ ಇರಲಿ, ಎಂ ಪಿ ಇರಲಿ, ರಾಷ್ಟ್ರದ ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ,
ಆತ ಎಲ್ಲರೂ ನನ್ನವರು ಎನ್ನುವ ಭಾವನೆಯಿಂದ ದುಡಿದಾಗ ಮಾತ್ರ ಈ ದೇಶವನ್ನು ಸೇರಿಸ್ಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ಉಪಯೋಗ ಇಲ್ಲ ಅಂತ. ನನಗೆ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಹೇಳ್ತಿದ್ದ, ಒಂದು ಸುಂದರವಾದ ಕತೆ ಬಂದಿತ್ತು. ಈ ಟೇಲರ್ಗಳು ಯಾರು ದರ್ಜಿಗಳಿದ್ದಾರೋ ಅವರು ಕತ್ತರಿನ ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತಾರಂತೆ, ಆದರೆ ಸೂಜಿಯನ್ನು ತಮ್ಮ ಕಿವಿ ಹತ್ರ ಸಿಕ್ಕಿಸಿಟ್ಕೊಂಡಿರ್ತಾರಂತೆ. ಒಬ್ಬ ಹುಡುಗ ಕೇಳಿದ್ನಂತೆ, ಅಪ್ಪ ನೀನು ಕತ್ತರಿನ ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತೀಯ, ಸೂಜಿ ಮಾತ್ರ ಯಾಕೆ ಕಿವಿ ಮೇಲೆ ತಲೆ ಹತ್ರ ಇಟ್ಕೊಂಡಿದ್ಯಾ ಅಂತ ಕೇಳಿದರೆ, ಅಪ್ಪ ಹೇಳಿದ್ರಂತೆ, ಮಗು ಕತ್ತರಿ ಚೆನ್ನಾಗಿರೋದನ್ನು ಕತ್ತರಿಸಿ ಬಿಸಾಕತ್ತೆ, ಆದರೆ ಸೂಜಿ ಕತ್ತರಿಸಿದ್ದನ್ನು ಹೊಲದು ಬಿಡುತ್ತಲ್ಲಪ್ಪ, ಅದಕ್ಕೆ ತಲೆ ಮೇಲೆ ಸ್ಥಾನ ಕೊಟ್ಟಿದ್ದೀವಿ ಅಂತ. ಮಿತ್ರರೇ ನೆನ್ಪಿಟ್ಕೊಳ್ಳಿ, ನಮ್ಮ ನಡುವೆ ಬೆಂಕಿ ಹಚ್ಚಿ ನಮ್ಮನ್ನು ದೂರ ದೂರ ತಳ್ಳುವವರು ಬೇಕಾದಷ್ಟು ಜನ ಇರಬಹುದು, ಆದರೆ ನರೇಂದ್ರ ಮೋದಿ ಎನ್ನುವಂಥ ಒಂದು ಸೂಜಿ ಈ ದೇಶದಲ್ಲಿ 5 ವರ್ಷಗಳಿಂದ ಎಲ್ಲರನ್ನು ಬೆಸೆದುಕೊಂಡು ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತಿದ್ಯಲ್ಲ, ಈ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ನಾನು ಹೆಮ್ಮೆಯಿಂದ ಆರಾಧಿಸ್ತೀನಿ ಅಂತ, ಈ ಮನುಷ್ಯ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ನನ್ನಂತ ಲಕ್ಷಾಂತರ ತರುಣರು ಬೀದಿಗೆ ಬಂದು ನಿಂತಿರೋದು ಈ ಒಂದೇ ಒಂದು ಕಾರಣಕ್ಕೋಸ್ಕರ. ಇಲ್ಲದೆ ಹೋಗಿದ್ರೆ ದೇಶವನ್ನು ತುಂಡು ತುಂಡಬೇಕು ಅಂತ ಎಷ್ಟು ಜನ ನಿಂತಿದ್ದಾರೆ ಗೊತ್ತೇ? ಮಿತ್ರ ಯೋಚನೆ ಮಾಡಿ, ಈ ದೇಶದಲ್ಲಿ ಸಿರಿವಂತರು ಅನ್ನುವಂಥ ವರ್ಗ ಇತ್ತಲ್ಲ, ಆಳುವ ವರ್ಗ ಹೇಗೆ ನೋಡ್ಕೊಂಡಿದೆ ಗೊತ್ತೇ ನಮ್ಮನ್ನ? ಕಳೆದ ಅನೇಕ ವರ್ಷಗಳಿಂದ, 70 ವರ್ಷಗಳಿಂದ ಈ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇರುವ ಕಾಂಗ್ರೆಸ್ ಬಡವರು ನೋಡ್ಕೊಂಡಿರೋದು ಹೆಂಗ್ ಗೊತ್ತಾ? ಬಡವರು ಯಾವತ್ತೂ ಮೇಲಕ್ಕೆ ಬರಬಾರದು ಅಂತ. ಎಷ್ಟು ದಿನಗಳ ಕಾಲ ಬಡವರು ಇರ್ತಾರೋ ಅಲ್ಲಿವರೆಗೂ ಸಮಸ್ಯೆ ಅಲ್ಲೇ ಇರುತ್ತೆ, ಸಮಸ್ಯೆ ಅಲ್ಲೇ ಇದ್ರೆ ರಾಜಕಾರಣ ಮಾಡೋದು ಸುಲಭ ಅಂತ. ಬಡತನ ನಿವಾರಣೆ ಮಾಡಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದು ಗೊತ್ತಾ ಈ ದೇಶದಲ್ಲಿ? ಇಂದಿರಾ ಗಾಂಧಿ ಕೊಟ್ಟಿದ್ದು ಗರೀಬಿ ಹಟಾವೋ ಅಂತ. ಇವತ್ತು ಅಥವಾ ನಿನ್ನೆ ಈ ದೇಶದಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಹೊರಗೆ ತಂದಿದೆ. ಕಾಂಗ್ರೆಸ್ ತಂದಿರುವಂತ ಮ್ಯಾನಿಫೆಸ್ಟೋದಲ್ಲಿ ಅವರು ಮತ್ತೆ ಹೇಳಿದ್ದಾರೆ ಈ ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು ಅಂತ. ಇಂದಿರಾ ಗಾಂಧಿ 1970 70ರ ದಶಕದಲ್ಲಿ ಹೇಳಿದ ಮಾತನ್ನ 40-50 ವರ್ಷಗಳ ನಂತರ ಇವತ್ತು ಪ್ರಿಯಾಂಕಾ ವಾದ್ರಾ ಕಾಲದಲ್ಲೂ ಪುನರುಚ್ಚರಿಸ್ತಾರೆ ಅಂತಂದ್ರೆ, ಕಾಂಗ್ರೆಸ್ ಇಷ್ಟು ವರ್ಷಗಳಲ್ಲಿ ಏನ್ ಮಾಡ್ತು ಬಡವರಿಗಾಗಿ? ಏನ್ ಮಾಡ್ತು ಗೊತ್ತೇನು? ಏನ್ ಮಾಡ್ತು ಗೊತ್ತೇನು? ಫೋಟೋಶೂಟ್ ಮಾಡ್ತು ಅಷ್ಟೇ ಕಾಂಗ್ರೆಸ್ಗಳು. ನೀವು ನೋಡಬೇಕು ಕಾಂಗ್ರೆಸ್ ಅವರು ಏನ್ ಮಾಡಿದ್ರು ಅಂತ. ಇದೇ ಕಾಂಗ್ರೆಸ್ಸಿನ ಜನ, ಇದೇ ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ಗುಡಿಸಲಿಂದ ಆಚೆ ಬರ್ತಿದ್ರು, ಗುಡಿಸಲಿಂದ ಆಚೆ ಬಂದು ಫೋಟೋ ತೆಗೆದು ಎಲ್ಲ ಪೇಪರ್ಗಳಲ್ಲೂ ಹಾಕಿಸ್ಕೊಳ್ತಿದ್ರು. ಪೇಪರಲ್ಲಿ ನೋಡಿದ ನಮಗೆ ಬಹಳ ಖುಷಿ, ಇಂದಿರಾ ಗಾಂಧಿಯ ಮಗ, ಜವಾಹರ್ಲಾಲ್ ನೆಹರು ಮೊಮ್ಮಗ ಗುಡಿಸಲಿಂದ ಆಚೆ ಬರ್ತಾರಲ್ಲ, ಎಷ್ಟು ಪ್ರೀತಿ ಇವರಿಗೆ ನಮ್ಮಂತ ಬಡವರ ಮೇಲೆ ಅಂತ ಬಹಳ ಖುಷಿಪಟ್ಟು ವೋಟ್ ಹಾಕಿದ್ರು. 5 ವರ್ಷದ ನಂತರ ಅದೇ ಗುಡಿಸಲಿಂದ ಮತ್ತೆ ಆಚೆ ವಾಪಸ್ ಬರ್ತಿದ್ದ ಪುಣ್ಯಾತ್ಮ. ಸೋನಿಯಾ ಗಾಂಧಿ ಬಂದರು, ಅದೇ ಗುಡಿಸ್ಲಿಂದ ಬಂದರು. ನಮ್ಮ ಯಜಮಾನರು ಬಂದಿರುವಂಥ ಗುಡಿಸ್ಲಲ್ಲ, ಈ ಗುಡಿಸ್ಲು ಬಿಟ್ಟರೆ ನಾನು ಬೇರೆ ಗುಡಿಸ್ಲಿಂದ ಬರಬಾರ್ದು ಅಂತ ಸೋನಿಯಾ ಗಾಂಧಿಗೂ ಮನಸ್ಸಲ್ಲಿ, ಹಿಂಗಾಗಿ ಸೋನಿಯಾ ಗಾಂಧಿನೂ ಅದೇ ಗುಡಿಸ್ಲಿಂದ ಬಂದರು. ರಾಹುಲ್ ಗಾಂಧಿ ಬಂದ, ಅವನು ಅದೇ ಗುಡಿಸ್ಲು ಹುಡುಕಿದ, ಅದೇ ಗುಡಿಸ್ಲಿಂದ ಆಚೆ ಬಂದ, ನಮಗೆಲ್ಲ ಖುಷಿ. ಅಪ್ಪ ಮಾಡ್ದಂಗೆ ಮಾಡಿದ ನೋಡು ಮಗ. ಪ್ರಿಯಾಂಕಾ ವಾದ್ರಾ ಬಂದ್ಲು, ಪ್ರಿಯಾಂಕಾ ವಾದ್ರಾ ಮೊನ್ನೆ ಗುಡಿಸ್ಲು ಹುಡುಕಿದ್ಲಂತೆ, ಅಲ್ಲಿ ಗುಡಿಸ್ಲೇ ಇಲ್ಲ. ಇವ್ರು ಕೇಳಿದ್ರು ಗುಡಿಸ್ಲೆಲ್ಲ ಎಲ್ಲೋಯ್ತು ಇಲ್ಲಿದ್ದು? ಆ ಗುಡಿಸ್ಲಲ್ಲಿ ಇದ್ದವ್ರು ಅಂದ್ರು, ಮೇಡಮ್ ನರೇಂದ್ರ ಮೋದಿ ಬಂದ ಮೇಲೆ ನಮಗೆಲ್ಲ ಪಕ್ಕಾ ಹೌಸ್ ಮಾಡಿ ಕೊಟ್ರು, 8 ದಿನ ಅಂತ ಗುಡಿಸ್ಲಲ್ಲಿ ಇರ್ತೀರಾ ಅಂತ. ಈಗ ಮನೆಗಳು ಬಂದಿವೆ, ಇಲ್ಲೆಲ್ಲೂ ಗುಡಿಸಲಿಲ್ಲ ಅಂತ ಪ್ರಾಬ್ಲಮ್ ಮುಗ್ದೋಯ್ತಲ್ಲ. ಪ್ರಾಬ್ಲಮ್ ಮುಗಿದೋದ್ಮೇಲೆ ಟೆನ್ಷನ್ ಶುರುವಾಗಿದೆ, ಬಡವರೇ ಇಲ್ಲ ಅಂತಂದ್ರೆ ನಾವು ಯಾರ ಆಧಾರದ ಮೇಲೆ ರಾಜಕಾರಣ ಮಾಡೋದು? ಮಿತ್ರರೇ, ಬಡವರನ್ನ ಮತ್ತು ಸಿರಿವಂತರನ್ನ ಸಮಾನವಾಗಿ ಕಾಣಬೇಕು. ಸಿರಿವಂತರ ವಿರುದ್ಧ ಬಡವರನ್ನ ಎತ್ತಿ ಕಟ್ಟೋದಲ್ಲ, ಬದಲಿಗೆ ಬಡವರ ಕೈಗೆ ಶಕ್ತಿಯನ್ನ ಕೊಟ್ಟು ಅವರನ್ನ ಮೇಲಕ್ಕೆತ್ತೋ ಪ್ರಯತ್ನ. ನೀವು ಬಡವರು ಅಂತ ಗುರುತಿಸೋದು ಹೇಗೆ? ಯಾವುದೋ ಒಂದು ಹಳ್ಳಿಯಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಈ ಹಳ್ಳಿ ದರಿದ್ರ ಹಳ್ಳಿ, ಈ ಹಳ್ಳಿ ಬಡ ಹಳ್ಳಿ, ಈ ಹಳ್ಳಿ ಕೆಲಸಕ್ಕೆ ಬಾರದ ಹಳ್ಳಿ, ಕರೆಂಟೇ ಇಲ್ಲ, ಸಾಯಂಕಾಲ 5 ಗಂಟೆ ಆದ್ಮೇಲೆ ಅಲ್ಲಿಗೆ ಹೋಗ್ಬಾರ್ದು ಅಂತ ನಾವೆಲ್ಲ ಅನ್ಕೋತೀವಲ್ಲ. ಆ ಇಡೀ ಹಳ್ಳಿಯನ್ನ ಬಡತನದಿಂದ ಮೇಲಕ್ಕೆತ್ತೋ ಉಪಾಯ ಏನು? ಭಾಷಣ ಮಾಡೋದಲ್ಲ, ಆ ಹಳ್ಳಿಗೆ ಕರೆಂಟ್ ಕೊಡೋದು. ಸ್ವಾತಂತ್ರ್ಯ ಬಂದು ಲಕ್ಷಾಂತರ ಹಳ್ಳಿಗಳಿಗೆ ಕರೆಂಟ್ ಬಂತಲ್ಲ, ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರಲ್ಲ. 10 ವರ್ಷಗಳ ಕಾಲ UPA ಆಡಳಿತ ಇತ್ತು, 18,000 ಹಳ್ಳಿಗಳು ಕತ್ತಲಲ್ಲೇ ಹೋಗುತ್ತೇನು ಯಾರಿಗಾದರೂ? ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು, ನಾನು ಮಾತನಾಡ್ತೀನಿ ನಿಜ ಕಣಪ್ಪ, ನಾನು ಮಾಡಿದ ಪ್ರತಿಯೊಂದನ್ನು ಹೇಳ್ತೀನಿ, ಆದರೆ ನಿಮ್ಮನ್ನು ಕತ್ತಲಲ್ಲಿ ಇರಿಸಿ ಮಾತನಾಡಲ್ಲ, ನಿಮ್ಮನ್ನು ಬೆಳಕಿಗೆ ತಂದೆ ಉಳಿದಿದ್ದು ಮಾತಾಡ್ತೀನಿ ಅಂತ 1,000 ದಿನಗಳ ಟಾರ್ಗೆಟ್ ತಗೊಂಡ್ರು. 3 ವರ್ಷಗಳ ಟಾರ್ಗೆಟ್ಟು, 18,000 ಹಳ್ಳಿಗಳಿಗೆ ಕರೆಂಟ್ ಕೊಡ್ತೀನಿ ಅಂದ್ರು. ಗೊತ್ತಿರಲಿ ಮಿತ್ರರೇ, ಕರ್ನಾಟಕದ 1 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿತ್ತಲ್ಲ, 85 ಹಳ್ಳಿಗಳಿಗೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಕರೆಂಟ್ ಇರಲಿಲ್ಲ. 1,000 ದಿನಗಳಲ್ಲಿ ಈ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಬಂತಲ್ಲ, ಆ 18,000 ಹಳ್ಳಿಗಳಲ್ಲಿ ಕರ್ನಾಟಕದ 85 ಹಳ್ಳಿಗಳು ಸೇರ್ಕೊಂಡಿದ್ದು ನರೇಂದ್ರ ಮೋದಿ ಪಟ್ಟದಿಂದ ಅವರನ್ನ ಮೇಲಕ್ಕೆ ರೀತಿ ಇದು. ನಾನು ಒಂದು ಹಳ್ಳಿಗೆ ಹೋದಾಗ ಆ ಹಳ್ಳಿಯ ಡಿಗ್ರಿ ಹೆಣ್ಮಗಳು ಹೇಳ್ತಾಳೆ, ಡಿಗ್ರಿ ಹೆಣ್ಮಗಳು ಪಕ್ಕದ ಒಂದು ಊರಿಗೆ 20 ಕಿಲೋಮೀಟರ್ ಆಚೆ ಇರುವಂತ ಕಾಲೇಜಿಗೆ ಹೋಗಿ ಬರ್ತಾಳೆ. ಆ ಹುಡುಗಿನ ಇಂಟರ್ವ್ಯೂ ಮಾಡಿದಾಗ ಆ ಹುಡುಗಿ ಏನಿದ್ದಾಳೆ ಗೊತ್ತಾ? ಸರ್, SSLC ಕತ್ತಲಲ್ಲಿ ಬರದೆ,
ಕತ್ತಲಲ್ಲೇ ಓದ್ಕೊಡ್ತು ನಾನು, ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ಸೆಕೆಂಡ್ ಪಿ ಯು ಸಿ ಓದಿದಾಗ ಸಾಯಂಕಾಲ 5 ಗಂಟೆ ಆದ್ಮೇಲೆ ಮನೇಲಿ ಓದ್ಲಿಕ್ಕೆ ಕರೆಂಟ್ ಇಲ್ಲ ಅಂತ ಚಿವಣಿ ದೀಪದಲ್ಲಿ ಓದ್ತಾ ಇದ್ದೆ. ಆದರೆ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮನ್ನು ನಾನು ಬೆಳಕಲ್ಲಿ ಓದಿ ಬೆಳಕಲ್ಲಿ ಎಕ್ಸಾಮ್ ಬರಿತೀನಿ ಸರ್, ನರೇಂದ್ರ ಮೋದಿ ಅವರನ್ನ ಜೀವಮಾನದಲ್ಲಿ ನಾನು ಮರೆಯಲ್ಲ ಅಂತ ಒಂದು ಕಾಲೇಜಿಗೆ ಹೋಗುವಂಥ ಹೆಣ್ಮಗಳು ಹೇಳ್ತಾಳಲ್ಲ, ಇದು ನರೇಂದ್ರ ಮೋದಿ ಎಲ್ಲರೂ ಜೊತೆಗೆ ತೆಗೆದುಕೊಂಡು ಹೋಗುವಂಥ ರೀತಿ. ನರೇಂದ್ರ ಮೋದಿ ಅದಾನಿಗೆ ಸಹಕಾರ ಮಾಡಿದ್ರು, ನರೇಂದ್ರ ಮೋದಿ ಅಂಬಾನಿಗೆ ಸಹಕಾರ ಮಾಡಿದ್ರು ಅಂತ ರಾಹುಲ್ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಾರಲ್ಲ ಮಿತ್ರರೇ, ಅಂಬಾನಿಗೆ ಅದಾನಿಗೆ ಸಹಕಾರ ಮಾಡ್ತಾ ಈ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಕೊಡದೇ ಇರುವಂತ ಅಯೋಗ್ಯತನ ಧೂರ್ತತನ ಯಾರ್ದು ಗೊತ್ತೇನು, ಅದು ಕಾಂಗ್ರೆಸ್ಸಿಂದೇ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು, ಮಲ್ಯ ಓಡಿ ಹೋದ್ನಲ್ಲ ದೇಶ ಬಿಟ್ಟು, ನೀರವ್ ಮೋದಿ ಓಡಿ ಹೋದ್ನಲ್ಲ ದೇಶ ಬಿಟ್ಟು, ಚೋಕ್ಸಿ ಓಡಿ ಹೋದ್ನಲ್ಲ ದೇಶ ಬಿಟ್ಟು, ಯಾಕೆ ಓಡಿ ಹೋದ? ಸಾಲ ಮಾಡಿದ್ದನ್ನ ತೀರಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಓಡಿ ಹೋದ್ರು. ಸಾಲ ಕೊಟ್ಟಿದ್ಯಾರು ಇವರಿಗೆ? ಇವ್ರಿಗೆಲ್ರಿಗೂ ಇಷ್ಟು ಸಾಲ ಕೊಡೋ ಯೋಗ್ಯತೆ, ಸಾಲ ತೀರಿಸುವ ಯೋಗ್ಯತೆ ಇಲ್ಲ ಅಂತ ಗೊತ್ತಾದಾಗ್ಲೂ ಸಾಲ ಕೊಟ್ಟಿದ್ಯಾರು ಯಾರು ಅಂತಂದ್ರೆ ಕಾಂಗ್ರೆಸ್ನವ್ರು ಕೊಟ್ಟಿದ್ದು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಕೊಟ್ಟಿದ್ದು ಸಾಲ. ಆದ್ರೆ ಯೋಚನೆ ಮಾಡಿ, ಸುಮ್ಮನೆ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ನರೇಂದ್ರ ಮೋದಿ ಜಾಗದಲ್ಲಿ ಮನಮೋಹನ್ ಸಿಂಗ್ರೇ ಪ್ರಧಾನಿಯಾಗಿದ್ರೆ, ನರೇಂದ್ರ ಮೋದಿ ಜಾಗದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗಿದ್ದಿದ್ರೆ ವಿಜಯ್ ಮಲ್ಯ ಓಡ್ ಹೋಗಿರ್ತದ ಅನ್ಕೊಂಡಿದ್ದೀರೇನು? ಅವನು ಭಾರತದಲ್ಲೇ ದುಡ್ಡನ್ನೂ ತೀರಿಸದೆ ಹಾಯಾಗಿ ತಿರುಗಾಡ್ಕೊಂಡಿರ್ತಿದ್ದ. ಯಾಕೆಂದ್ರೆ ಕಾಂಗ್ರೆಸ್ ಸಿರಿವಂತರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ತೊಂದರೆ ಆಗದಂತೆ ಕಾಪಾಡ್ತಿತ್ತು. ಆದ್ರೆ ನರೇಂದ್ರ ಮೋದಿ ಬಡವರ ಜೊತೆಗೆ ನಿಂತ್ಕೊಂಡು ಈ ತರ ಸಾಲಗಾರರನ್ನ ಹೇಗೆ ಟೈಟ್ ಮಾಡಿದ್ರು ಅಂತಂದ್ರೆ, ಅವರಿಗೆ ಸಾಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ದೇಶನೇ ಬಿಟ್ಟು ಓಡೋದ್ರಲ್ಲ, ಅದು ನರೇಂದ್ರ ಮೋದಿ ಅವರ ತಾಕತ್ತು ಅಂತ ಮಿತ್ರರೇ. ಈ ದೇಶದ ಬಡವರಿಗೆ ಕರೆಂಟ್ ಕೊಟ್ಟಂತ ನರೇಂದ್ರ ಮೋದಿ, ಈ ದೇಶದ ಬಡವರಿಗೆ ಕರೆಂಟ್ ಕೊಟ್ಟಂತ ನರೇಂದ್ರ ಮೋದಿ. ನೀರವ್ ಮೋದಿಯ ಒಂದು ಮನೆ ಅದು ಇಲ್ಲೀಗಲ್ 100 ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಗೊತ್ತಾದಾಗ 100 ಕೋಟಿ ರೂಪಾಯಿಯ ಮನೆಯನ್ನ ಮುಲಾಜಿಲ್ಲದೆ ಧ್ವಂಸಗೊಳಿಸಿ ಹೇಳಿದ್ರು, ನಾನು ಬಡವರಿಗೆ ಕರೆಂಟ್ ಕೊಡ್ತೀನಿ, ಅಯೋಗ್ಯ, ದೇಶಕ್ಕೆ ಮೋಸ ಮಾಡಿದ ನಿಮ್ಮಂತವರ ಮನೆಯಿಂದ ಕರೆಂಟ್ ತೆಗ್ತೀನಿ ಅಂತ ಹೇಳಲ್ಲ. ಇದು ನರೇಂದ್ರ ಮೋದಿಯವರ ತಾಕತ್ತು ಅಂತ ಮಿತ್ರರೆ, ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಇವತ್ತು ತುಂಬಾ ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಇರ್ಬೋದು, ನಾನು ಅವ್ರನ್ನೆಲ್ಲ ಪ್ರಶ್ನೆ ಮಾಡಬೇಕು. ವಿಜಯ್ ಮಲ್ಯ ಈ ದೇಶದಲ್ಲಿ 9,000 ಕೋಟಿ ರೂಪಾಯಿ ಸಾಲ ತಗೊಂಡಲ್ಲ, ಎಲ್ಲಿಂದ ಸಿಕ್ತು ಸಾಲ ಅವನಿಗೆ? ಕಾಂಗ್ರೆಸ್ ಹೊರಗೆ ಬಂದಿರುವಂಥ ಸುದ್ದಿ ಇದು, ಮತ್ತು ಇದು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸು ಬಂತು. ಕಾಂಗ್ರೆಸ್ ನಾಯಕರುಗಳಿಗೆ ವಿದೇಶಕ್ಕೆ ಹೋಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರು ವಿದೇಶಕ್ಕೆ ಹೋಗಿ ವಾಪಸ್ ಬಂದಮೇಲೆ ಬ್ಯಾಂಕ್ಗಳಿಗೆ ಹೇಳ್ತಿದ್ರಂತೆ, ಮಲ್ಯನಿಗೆ ಕೊಡ್ರಿ, ಮಲ್ಯ ಏನು ಓಡೋಗ್ಬಿಡ್ತಾನ, ಅವನಿಗೆ ದುಡ್ಡು ಕೊಡಿ ಪರವಾಗಿಲ್ಲ ತೀರಿಸ್ತಾನೆ ಅಂತ ಹೇಳಿ ಮಲ್ಯನಿಗೆ ಲೋನ್ ಕೊಡಿಸ್ತಾ ಇದ್ದವ್ರು ಇದೇ ಕಾಂಗ್ರೆಸ್ಸಿಗರು. ನೀರವ್ ಮೋದಿ ಲಂಡನ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ, ನರೇಂದ್ರ ಮೋದಿ ನೀರವ್ ಮೋದಿನ ಬಿಡಲಿಲ್ಲ, ನರೇಂದ್ರ ಮೋದಿ ನೀರವ್ ಮೋದಿಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಗೊತ್ತಾದ ತಕ್ಷಣ ಈ ದೇಶದ ಎಲ್ಲ ಏಜೆನ್ಸಿಗಳವ್ರನ್ನ ಅಲ್ಲಿಗೆ ಓಡಿಸಿ ಅಲ್ಲಿನ ಕೋರ್ಟ್ನಲ್ಲಿ ಕೇಸ್ ಹಾಕ್ಸಿ ಆ ನೀರವ್ ಮೋದಿನ ಅರೆಸ್ಟ್ ಮಾಡಿಸಿದ್ದಾರೆ, ಅವನಿಗೆ ಬೇಲ್ ಸಿಗದಂತೆ ನೋಡ್ಕೊಂಡಿದ್ದಾರೆ ನರೇಂದ್ರ ಮೋದಿ. ಯಾರು ಈ ದೇಶಕ್ಕೆ ಮೋಸ ಮಾಡ್ತಿದ್ರು ಅವ್ರನ್ನೆಲ್ಲ ಹಿಡಿದು ಕಟ್ಟಾಕುವಂತ ಪ್ರಯತ್ನ ಮಾಡುವಂತ ಯಾರಾದರೂ ಅದ್ಭುತವಾದ ಚೌಕಿದಾರನಿದ್ರೆ ಅದು ನರೇಂದ್ರ ಮೋದಿ ಮಾತ್ರ ಅಂತ ಪ್ರೂವ್ ಮಾಡಿದ್ರಲ್ಲ ನರೇಂದ್ರ ಮೋದಿ. ಮಿತ್ರರೇ, ನರೇಂದ್ರ ಮೋದಿ ಬಡವರ ಜೊತೆಗೆ ಎಷ್ಟು ನಿಂತರೋ ಯಾರು, ಹಾಗಂತ ಶ್ರೀಮಂತರನ್ನ ವಿರೋಧಿಸಿದ್ರು ಅಂತಲ್ಲ, ನರೇಂದ್ರ ಮೋದಿ ಶ್ರೀಮಂತರಿಗೆ ಅಥವಾ ಮಧ್ಯಮ ವರ್ಗದವ್ರಿಗೆ ಎಷ್ಟು ಹೆಲ್ಪ್ ಮಾಡಿಕೊಟ್ರು ಗೊತ್ತಾ? ನರೇಂದ್ರ ಮೋದಿ ಬಂದ ನಂತರ ಮೊದಲನೇ ಬಾರಿಗೆ ಈ ದೇಶದಲ್ಲಿ ತೆರಿಗೆ ಕಡಿಮೆ ಮಾಡ್ತಿರುವಂಥ ಪ್ರಯತ್ನಗಳಾಗಿವೆ. ನರೇಂದ್ರ ಮೋದಿ ಹೇಳಿದರು, ತೆರಿಗೆ ಕಟ್ಟುವವರ ಸಂಖ್ಯೆ ಜಾಸ್ತಿ ಮಾಡಿಕೊಂಡ್ರೆ ಕೆಲವರ ಮೇಲೆ ಏನು ಬರ್ಡನ್ ಆಗ್ತಿವ ಕಡಿಮೆ ಮಾಡಬಹುದು ಅಂತ. ಯೋಚನೆ ಮಾಡಿ, ನಮ್ಮನೆಯಲ್ಲಿ ಅಪ್ಪ ಅಮ್ಮನೇ ತುಂಬ ಹೆಗಲ ಮೇಲೆ ಶ್ರಮ ಹೊರತಾ ಇದ್ರೆ, ಮನೆ ನಡೆಸೋ ಜವಾಬ್ದಾರಿ ಹೊರತಿದ್ರೆ, 22 ಆಗಿರುವಂತ ತರುಣ ತಾನು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ತಿಂತ ಇದ್ರೆ ಅವ್ರ ಮೇಲೆ ಬರ್ಡನ್ ಜಾಸ್ತಿ ಆಗುತ್ತೆ. 22 ಆಗಿರುವಂತ ಹುಡುಗ ತಾನೂ ಹೋಗಿ ಸಣ್ಣ ಪುಟ್ಟ ಕೆಲಸ ಆದ್ರೂ ಮಾಡಿ ಅಪ್ಪನ ಬರ್ಡನ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಅಪ್ಪನ ಹೆಗಲು ಸ್ವಲ್ಪ ಕಾಲ ದೀರ್ಘಕಾಲ ಬಲಿಷ್ಠವಾಗಿರುತ್ತೆ. ಅದಕ್ಕೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆಯನ್ನು ಜಾಸ್ತಿ ಮಾಡಿಸಿದ್ರು. ಯಾರ್ಯಾರು ಟ್ಯಾಕ್ಸ್ ಕಳ್ಳತನ ಮಾಡ್ತಿದ್ರು GST ಮೂಲಕ, ಅವರುಗಳಿಗೆ ಡಿಮಾನಿಟೈಸೇಷನ್ ಮೂಲಕ ಎಲ್ಲರೂ ಟ್ಯಾಕ್ಸ್ ಕಟ್ಟುವಂತೆ ಮಾಡಿದ್ರ ಪರಿಣಾಮ ಇವತ್ತು 5 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ರಿಬೇಟ್ ಸಿಗುವಂತೆ ನರೇಂದ್ರ ಮೋದಿ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಶ್ರೀಮಂತರನ್ನು ಕೂಡ ಎಲ್ಲರೂ ಟ್ಯಾಕ್ಸ್ ಹಂತಕ್ಕೆ ಬಂದ ನಂತರ ಮಧ್ಯಮ ವರ್ಗದವ್ರನ್ನು ಉಳಿಸಿದ ರೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹಿಂಗೆ ನಡೆಯೋದು. ನರೇಂದ್ರ ಮೋದಿ ಬಡವರನ್ನ ಮೇಲೆ ಕೆತ್ತಿದ ರೀತಿ ಹೆಂಗ ಗೊತ್ತೇನು? ಅವರಿಗೆ ಕರೆಂಟ್ ಕೊಟ್ಟು ಅವರಿಗೆ
ಮನೆ ಕಟ್ಟಿಕೊಟ್ರು, ಅವರಿಗೆ ಮನೆಗಳಲ್ಲಿ ಬಲ್ಬ್ ತಂದು ಕೊಟ್ರು. ಇಲ್ಲಿರುವಂತಹ ಪ್ರತಿಯೊಬ್ಬರು ಇದರ ಫಲಾನುಭವಿಗಳೇ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಮ್ಮ ಬಡವರ ಮನೆಗಳಲ್ಲಿ ಎಲ್ಇಡಿ ಬಲ್ಬ್ ಕಾಣಕ್ ಸಿಗ್ತಿರ್ಲಿಲ್ಲ. ನಾವೆಲ್ಲ ಟಂಗ್ಸ್ಟನ್ ಬಲ್ಬ್ ಹಾಕೊಂಡಿರ್ತಿದ್ವಿ, ಟಂಗ್ಸ್ಟನ್ ಬಲ್ಬ್ ತುಂಬಾ ಪವರ್ನ ಎಳಿತಾ ಇತ್ತು. ನರೇಂದ್ರ ಮೋದಿ ಹೇಳಿದ್ರು ಎಲ್ಇಡಿ ಬಲ್ಬ್ ಹಾಕೋದ್ರಿಂದ ಪವರ್ ದುಡ್ಡು ಉಳಿಯುತ್ತೆ, ಅವರಿಗೆ ಪ್ರತಿ ತಿಂಗಳು ಕಟ್ಟಬೇಕಾಗಿರುವಂತಹ ಕೆಇಬಿಗೆ ಕಟ್ಟಬೇಕಾಗಿರುವಂತಹ ಹಣ ಉಳಿಯುತ್ತೆ, ಏನಾದರೂ ಮಾಡಬೇಕಲ್ಲ ಅಂತ ನರೇಂದ್ರ ಮೋದಿ ಎಲ್ಇಡಿ ಬಲ್ಬ್ನ ಎಲ್ಲರ ಮನೆಗೆ ಕೊಡಬೇಕು ಅಂದ್ಕೊಂಡ್ರು. 300-400 ರೂಪಾಯಿ ಇತ್ತು ಎಲ್ಇಡಿ ಬಲ್ಬ್. ನರೇಂದ್ರ ಮೋದಿ ಆ ಕಂಪನಿಗಳ ಜೊತೆ ಚೌಕಾಶಿ ಮಾಡಿ 30-40 ರೂಪಾಯಿಗೆ ಎಲ್ಇಡಿ ಬಲ್ಬ್ ನ ಇಳಿಸಿ ಪ್ರತಿ ಮನೆಗೂ ಎಲ್ಇಡಿ ಬಲ್ಬ್ ಸಿಗುವಂತೆ ಮಾಡಿದ ನಂತರ ಆಶ್ಚರ್ಯ ಏನು ಗೊತ್ತಾ ಮಿತ್ರರೇ, ಈ ದೇಶದಲ್ಲಿ ಇವತ್ತು ಪ್ರತಿ ವರ್ಷ ನಾವು ಕಟ್ಟುವಂತ ಕರೆಂಟ್ ಬಿಲ್ ನಮಗೆ ಗೊತ್ತಿಲ್ಲದಂತೆ 16,500 ಕೋಟಿ ರೂಪಾಯಿ ಕಡಿಮೆ ಆಗಿದೆ. ನಮ್ಮ ಮನೆ ಕರೆಂಟ್ ಬಿಲ್ ಕಡಿಮೆ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡಿರುವಂತಹ ಮ್ಯಾಜಿಕ್ ಇದು. ಬಡವರಿಗೆ ಇದಕ್ಕಿಂತ ಲಾಭ ಇನ್ನೇನ್ ಮಾಡ್ಕೊಡ್ಬೇಕು? ಮಿತ್ರ, ನಾನೊಂದು ಮಾತು ಕೇಳಬೇಕು ನಿಮ್ಗೆ, ನೆನಪು ಮಾಡ್ತಕ್ಕೆಲ್ಲ ಮರೆತೋಗುತ್ತೆ, ಆ ಕಾರಣಕ್ಕೋಸ್ಕರ ನೆನಪು ಮಾಡಿಸ್ತೀನಿ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಮ್ದೆಲ್ಲ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಯಾವತ್ತು ಬೇಳೆ ಬೆಲೆ 80 ರೂಪಾಯಿ ಇರೋದು 180 ರೂಪಾಯಿ ಆಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾವತ್ತು ಬೇಳೆ ಬೆಲೆ 160 ರೂಪಾಯಿ ಆಗುತ್ತೆ ಗೊತ್ತಿಲ್ಲ, ಯಾವತ್ತು 80 ರೂಪಾಯಿ ಇಳಿದು ಬಿಡುತ್ತೆ ಗೊತ್ತಿಲ್ಲ. ಹೇಗೆ ಏರ್ತಿತ್ತು ಅಂತಂದ್ರೆ, ನಮಗೆ ಗಾಬರಿ ಆಗೋ ಮಟ್ಟಿಗೆ ಎದೆ ಡವಕೂಟ ಮಟ್ಟಿಗೆ ಇರ್ತಿತ್ತು. ನರೇಂದ್ರ ಮೋದಿ ಬಂದ 5 ವರ್ಷದಲ್ಲಿ ಬೇಳೆ ಬೆಲೆ ಹೀಗೆ ಯದ್ವಾ ತದ್ವಾ ಏರಿದ ರೆಕಾರ್ಡೇ ಇಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಬಂದ ನಂತರ ಈ ದೇಶದ ಇನ್ಫ್ಲೇಷನ್ ಹಣದುಬ್ಬರ ಇದೆಯಲ್ಲ, ಅದು 2%ಗಿಂತ ಮೇಲಕ್ಕೆ ಹೋಗ್ಲಿಕ್ಕೆ ನರೇಂದ್ರ ಮೋದಿ ಬಿಡ್ಲೇ ಇಲ್ಲ. 5 ವರ್ಷಗಳಿಂದ ಇದು 10-12% ಇತ್ತು. ನರೇಂದ್ರ ಮೋದಿ 2%ಗೆ ಅದನ್ನ ಕಂಟ್ರೋಲ್ ಮಾಡಿಟ್ಕೊಂಡಿದ್ದಾರಲ್ಲ, ಈ ದೇಶದ ಸಾಮಾನ್ಯ ವರ್ಗಕ್ಕೆ ಅವರಿಗೆ ಗೊತ್ತಿಲ್ಲದಂತೆ ಪ್ರತಿ ತಿಂಗಳು ಕನಿಷ್ಠ ಪಕ್ಷ 200-300 ರೂಪಾಯಿ ದಿನಸಿ ಅಂಗಡಿಯಲ್ಲಿ ಉಳಿತಾಯ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿ. ಮರಳಿಕ್ ಸಾಧ್ಯ ಏನ್ರಿ ನರೇಂದ್ರ ಮೋದಿನ? ಇವತ್ತು ನಾನು ಪಾಕಿಸ್ತಾನದ ಸುದ್ದಿ ಓದ್ತಾ ಇದ್ದೆ. ಪಾಕಿಸ್ತಾನ ಮೆರಿತಾ ಇತ್ತಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ, ನೆನಪು ಮಾಡ್ಕೊಳ್ಳಿ. ನಾವು ಪಾಕಿಸ್ತಾನ ಯಾವ ತರ ಮೆರಿತಿತ್ತು ಅಂತಂದ್ರೆ ಬೀದಿಗೆ ಬರ್ತಿದ್ವಿ, ಕಣ್ಣನ್ ದೇವನ್ ಚಾ ಪುಡಿ ಪಾಕಿಸ್ತಾನ್ ಪುಡಿ ಪುಡಿ ಅಂತೆಲ್ಲ ಘೋಟನೆ ಕೂಗ್ತಿದ್ವಿ. ನಾವು ಮಾತ್ರ ಘೋಟನೆ ಕೂಗ್ತಿದ್ವಿ, ಕಾಂಗ್ರೆಸ್ ನಾಯಕರಿಗೆ ಪಾಕಿಸ್ತಾನವನ್ನ ಎದುರಿಸುವ ತಾಕತ್ತೇ ಇರಲಿಲ್ಲ. ನಾನು ಈ ಮಾತನ್ನು ಧೈರ್ಯವಾಗಿ ಹೇಳ್ತೀನಿ. ಯಾಕೆ ಗೊತ್ತೇನು? ಕಾಂಗ್ರೆಸ್ಸಿನ ನಾಯಕ ಸ್ಯಾಮ್ ಪಿತ್ರೋಡಾ, ರಾಹುಲ್ ಗಾಂಧಿಯ ಗುರು, ಇತ್ತೀಚೆಗೆ ಮಾತನಾಡ್ತಾ ಹೇಳ್ತಿದ್ದಾನೆ, ಕಾಂಗ್ರೆಸ್ ಪಾಕಿಸ್ತಾನ ಮೇಲೆ ದಾಳಿ ಮಾಡಿತು ಮುಂಬೈಯಲ್ಲಿ. ಮುಂಬೈಯಲ್ಲಿ ದಾಳಿ ಮಾಡಿದಾಗ ನಾವು ಪಾಕಿಸ್ತಾನ ಮೇಲೆ ಉಲ್ಟಾ ದಾಳಿ ಮಾಡಲಿಲ್ಲ. ಯಾಕೆ ಅಂತಂದ್ರೆ, ನಮ್ಮ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನಿಯರು 8 ಜನ. ಈ 8 ಜನರಿಗೋಸ್ಕರ ಇಡೀ ಪಾಕಿಸ್ತಾನ ಮೇಲೆ ಯಾಕೆ ದಾಳಿ ಮಾಡಬೇಕು ಅಂತ ಸುಮ್ಮನಾಗ್ಬಿಟ್ವಿ ಅಂತ. ಆದ್ರೆ ಪುಲ್ವಾಮಾದಲ್ಲಿ ದಾಳಿ ಮಾಡಿದ್ದು ಒಬ್ಬೇ ಅಬ್ದುಲ್ ಅದಿಲ್ ದಾರ್. ನರೇಂದ್ರ ಮೋದಿ ಸುಮ್ಮನಿರ್ಲಿಲ್ಲ, ಒಬ್ಬನೇ ಒಬ್ಬ ದಾಳಿ ಮಾಡ್ದ, ಇಡೀ ಪಾಕಿಸ್ತಾನವನ್ನು ಯಾಕೆ ಮಟ್ಟ ಹಾಕಬೇಕು ಅಂತ ಸುಮ್ಮನಾಗ್ದೆ ನರೇಂದ್ರ ಮೋದಿ ಹೇಳಿದ್ರು, ಇವನ್ ಥರದ 800 ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇರುವಂತಹ ಕ್ಯಾಂಪನ್ನೇ ಉಡಾಯಿಸ್ಬಿಡ್ತೀನಿ, ಆಮೇಲೆ ಏನಾಗುತ್ತೋ ನೋಡ್ತೀನಿ ಅಂತ ನರೇಂದ್ರ ಮೋದಿ ಸೈನಿಕರಿಗೆ ಪೂರ್ತಿ ಅವಕಾಶ ಕೊಟ್ಟ ನಂತರ 300ಕ್ಕೂ ಹೆಚ್ಚು ಜನರನ್ನ ಈ ದೇಶ ಧ್ವಂಸಗೊಳಿಸಿದ್ದಲ್ಲ, ಇದು ತಾಕತ್ತು ಅಂತ ಕರೆಯೋದು. ಮಿತ್ರ, ಇವತ್ತು ಪಾಕಿಸ್ತಾನದ ಸ್ಥಿತಿ ಏನು ಗೊತ್ತೇನು? ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಆದ ನಂತರ ನಾವೆಲ್ಲರೂ ಕಣ್ಣೀರ್ ಇಡಬೇಕಿತ್ತು, ನಾವೆಲ್ಲರೂ ಹೇಳಬೇಕಿತ್ತು ಡಿಮಾನಿಟೈಸೇಷನ್ ಆಗಿ ಬರ್ಬಾದಾಗೋಗ್ಬಿಡಿ, ನಮ್ ದುಡ್ಡು ನರೇಂದ್ರ ಮೋದಿ ತಿಂದ್ರು ಅಂತ. ಆದ್ರೆ ಈ ದೇಶದ ಬಡವರು ಸಿರಿವಂತರು ಜೊತೆಯಲ್ಲಿ ನಿಂತು ನರೇಂದ್ರ ಮೋದಿಗೆ ಹೇಳಿದ್ರು, ನೀವು ದೇಶಕ್ಕೋಸ್ಕರ ಒಳ್ಳೇದ್ ಮಾಡ್ತಿದ್ರಿ, ನಿಮ್ ಜೊತೆ ಇರ್ತೀವಿ ಅಂತ. ಪರಿಣಾಮ ಏನಾಯ್ತು ಗೊತ್ತಿಲ್ಲ, ಪಾಕಿಸ್ತಾನ ಬರ್ಬಾದಾಗೋಯ್ತು. ಯಾವ ಪರಿ ಬರ್ಬಾದಾಗೋಗಿದೆ ಇವತ್ತು ಪಾಕಿಸ್ತಾನ ಅಂತಂದ್ರೆ, ನೆನ್ನೆಯ ಸುದ್ದಿ ನಿಮ್ ಜೊತೆ ಹಂಚ್ಕೊಳ್ತೀನಿ ಮಿತ್ರರೇ. ಭಾರತದ ಹಣದುಬ್ಬರ 10% ದಾಟಿತ್ತು ಅಂತ ನಾನು ಹೇಳಿದ್ನಲ್ಲ 5 ವರ್ಷದಿಂದೆ. ಇವತ್ತು ಭಾರತದ ಹಣದುಬ್ಬರ 2% ಇದೆ, ಪಾಕಿಸ್ತಾನಿದೆ, ಜನ ವಿಲವಿಲ ಒದ್ದಾಡ್ತಿದ್ದಾರೆ. ಮೊದಲು ಪೆಟ್ರೋಲ್ ಸಿಗ್ತಿರ್ಲಿಲ್ಲ, ಇವತ್ತು ತಿನ್ಲಿಕ್ಕೆ ಅನ್ನವೂ ಸಿಗದಂತ ದೈನೇಸಿ ಸ್ಥಿತಿಗೆ ಹೋಗಿದ್ದಾರಲ್ಲ, ಇದು ನರೇಂದ್ರ ಮೋದಿ ಬಂದ ಪಾಕಿಸ್ತಾನಕ್ಕಾಗಿರುವಂತ ಪರಿಸ್ಥಿತಿ. ಯಾವ ಕಾಶ್ಮೀರದ ಜನ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತಿದ್ರು, ಈಗ ಕಾಶ್ಮೀರದ ಜನ ಬಾಲ ಮುದುರ್ಕೊಂಡು ಬಿದ್ದಿದ್ದಾರೆ. ಅತ್ಯಂತ ಪ್ರಮುಖವಾದ ಸಂಗತಿ ಇದ್ರೆ ಅದೆಲ್ಲ ಸಿಟಿಯಲ್ಲೇ ನಡೆಯೋದು, ಹಳ್ಳಿ ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿ ಹಳ್ಳಿಯ ಜನರನ್ನ ಬ್ಯಾಂಕಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿತ್ತು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ. ಇದು ಮಾತ್ರ ಅತ್ಯದ್ಭುತವಾದ ಕೆಲಸ. ಈ ಯಮಕನ ಮರಡಿಯಲ್ಲಿರುವಂತ ಪ್ರತಿಯೊಬ್ಬರು 33 ಕೋಟಿ ಅಕೌಂಟ್ಗಳನ್ನ ಒಂದೇ ವರ್ಷದಲ್ಲಿ ನರೇಂದ್ರ ಮೋದಿ ಮಾಡಿಕೊಟ್ಟ ನಂತರ ಈ ದೇಶದ ಬಡವರಿಗೂ ಅಕೌಂಟ್ ಬಂತಲ್ಲದೆ, ಅವ್ರು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಹೆಂಗಿರುತ್ತೆ ಅಂತ ಮೊದಲನೇ ಬಾರಿಗೆ ನೋಡಿದ್ರು. ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಎಲ್ಲಿ ಕೂತಿರ್ತಾರೆ, ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಎಲ್ಲಿ ಕೂತಿರ್ತಾರೆ, ಮ್ಯಾನೇಜರ್ ಅಂದ್ರೆ ಯಾರು, ಅವ್ರೇನ್ ಮಾಡಬಹುದು, ಲೋನ್ ಕೊಡಬಹುದಾ ಇವರು ಅಂತ ಮೊದಲನೇ ಬಾರಿಗೆ ಈ ದೇಶದ 50% ಜನರಿಗೆ ಗೊತ್ತಾಗಿದ್ದೇ ನರೇಂದ್ರ ಮೋದಿ ಬಂದ ಮೇಲೆ. ಬಡವರನ್ನ ಮೇಲಕ್ಕೆತ್ತೋ ರೀತಿ ಇದೆ ಅಲ್ವೇನು?
ಆಮೇಲೆ ಮಜಾ ಏನು ಗೊತ್ತೇ, ಒಂದು ವರ್ಷ ಆಗಿ ಇವ್ರಿಗೆಲ್ರಿಗೂ ಅಕೌಂಟ್ ಬಂದಿದೆ ಅಂತ ಖಾತ್ರಿ ಆದಮೇಲೆ ನರೇಂದ್ರ ಮೋದಿ ಒಂದಿನ ಇದ್ದಕ್ಕಿದ್ದಂತ ಹೇಳಿದ್ರು, ಈ ದೇಶದಲ್ಲಿ ಇನ್ನು ಮುಂದೆ 50% ಜನ ಬ್ಯಾಂಕಿಗೆ ಬರದೇ ಇರೋ ಜನ ಇದ್ರು 500,000 ರೂಪಾಯಿ ಒಂದು ವರ್ಷದ ಮುಂಚೆ ಏನಾದರೂ ಅವರು ಈ ಬ್ಯಾಂಕಿಗೆ ಬರದ 500-50% ಜನ ಇದ್ರಲ್ಲ, ಇವ್ರು ತಮ್ಮ ದುಡ್ಡನ್ನು ಎಲ್ಲಿಡಬೇಕಿತ್ತು? ಊರಿನ ಪುಡಾರಿಗಳಿಗೆ, ನಿಮ್ಮ MLA ಮನೆಗಳಿಗೆ, MP ಮನೆಗಳಿಗೆ ಹೋಗಿ ದಯವಿಟ್ಟು ಇಟ್ಕೊಳ್ಳಿ ಸರ್, ನಮಗೊಂದೇನಾದರೂ ಬೇರೆ ಚೇಂಜ್ ಕೊಡಿ ಅಂತ. ನೀವು 500 ರೂಪಾಯಿ ಕೊಟ್ಟರೆ ಅವ್ರು 100 ರೂಪಾಯಿ ಕೊಡೋರು. ನೋಡಿರಿ ಎಲ್ಲೆಲ್ಲಿ ನರೇಂದ್ರ ಮೋದಿ ಅವರು ಪಾರ್ಟಿ ಅವರು ಸಿಗ್ತಾರೋ, ನರೇಂದ್ರ ಮೋದಿ ಅವರು ಗ್ರೇಟ್ ಅಂತ ಯಾರ್ಯಾರು ಹೇಳಿ ನೋಡಿರಿ ಅಂತ ಎಲ್ಲರ ಮೇಲೆ ಕಲ್ಲೊಡಿಸಿರೋರು. ನರೇಂದ್ರ ಮೋದಿ ಬಹಳ ಬುದ್ಧಿವಂತರು. ಒಂದು ವರ್ಷದ ಮುಂಚೆ ಬಡವರಿಗೆಲ್ಲ ಅಕೌಂಟ್ ಮಾಡಿಸಿಕೊಟ್ಟು ಹೇಳಿದ್ರು ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಯಾವಾಗ 500,000 ಬ್ಯಾನ್ ಆಯ್ತೋ ಬಡವರು ಸೈಲೆಂಟ್ ಆಗಿ ಲೈನಲ್ಲಿ ನಿಂತ್ಕೊಂಡು ಅಬ್ಬಾ ಪುಣ್ಯಾತ್ಮ ನನಗೊಂದು ಅಕೌಂಟ್ ಮಾಡಿಕೊಟ್ಟಿದ್ದೆಲ್ಲ ಒಳ್ಳೇದಾಯ್ತು ಅಂತ ಎಲ್ಲರೂ 500 ರೂಪಾಯಿ 1,000 ರೂಪಾಯಿ ಹಾಯಾಗಿ ಅಕೌಂಟಲ್ಲಿ ಇಟ್ಟರು. ಮಜಾ ಏನಾಯ್ತು ಗೊತ್ತಾ? ಮಜಾ ಏನಾಯ್ತು ಗೊತ್ತಾ? ಯಾವ ಸಿರಿವಂತರ ಹತ್ರ ಬಡವರು ಬರಬೇಕಿತ್ತೋ, ಇದೇ ಶ್ರೀಮಂತರು ಡಿಮಾನಿಟೈಸೇಷನ್ ಆದಾಗ ಬಡವರ ಹತ್ರ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ ಇದೆಯಲ್ಲ, ನಮ್ಮ ದುಡ್ಡು ಇಟ್ಕೋಬಹುದಾ ಅಂತ ಕೇಳೋಕ್ಕೆ ಶುರು. ನರೇಂದ್ರ ಮೋದಿ ಅವರ ಒಟ್ಟಾರೆ ಅಕೌಂಟ್ಗಳನ್ನ ಆಂತರ ಆಧಾರ್ ಕಾರ್ಡ್ಗೆ ಕನೆಕ್ಟ್ ಮಾಡಿಸಿ ಅವ್ರು ಹೇಳಿದ್ರು, ನಿಮ್ಮ ದುಡ್ಡನ್ನ ನಿಮ್ಮ MLA ನಿಮ್ಮ ಲೋಕಲ್ ಪುಡಾರಿಗಳು ಅವ್ರು ಲೂಟಿ ಮಾಡ್ತಾರೆ, ನಿಮಗೆ ಬರಬೇಕಾಗಿರುವಂತ ದುಡ್ಡನ್ನ ತಿಂದಾಕ್ಬಿಡ್ತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ನರೇಂದ್ರ ಮೋದಿ ಹೇಳಿದ್ರು. ನರೇಂದ್ರ ಮೋದಿ ಹೇಳೋದೇನು, ಇದೇ ಕಾಂಗ್ರೆಸ್ 15 ಪೈಸೆ ಮಾತ್ರ ರೀಚ್ ಆಗುತ್ತೆ, ಉಳಿದ 85 ಪೈಸೆನ ಯಾರು ತಿಂತಾರೋ? ಹೆಣ್ಮಕ್ಳು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಕತ್ಲಾಗೋರ್ಗೂ ಕಾಯ್ಬೇಕಾ? ನಾವು ಇಂಥ ದೇಶ ಕಟ್ಟಬೇಕಾ? ನಾನು ಮುಂದಿನ 4 ವರ್ಷಗಳಲ್ಲಿ ಈ ದೇಶದ ಹೆಣ್ಮಕ್ಳಿಗೆ ಟಾಯ್ಲೆಟ್ ಕಟ್ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ನರೇಂದ್ರ ಮೋದಿ ಚಾಲೆಂಜ್ ತಗೊಂಡ್ರಲ್ಲ. 65 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಎಲ್ಲರೂ ಸೇರಿಕೊಂಡು ಈ ದೇಶದಲ್ಲಿ 6.5 ಕೋಟಿ ಟಾಯ್ಲೆಟ್ ಕಟ್ಟಿದ್ರೆ, ನರೇಂದ್ರ ಮೋದಿ 4 ವರ್ಷದಲ್ಲಿ 9.5 ಕೋಟಿ ಟಾಯ್ಲೆಟ್ ಅನ್ನ ಕಟ್ಟಿ ಈ ದೇಶದ 600 ಜಿಲ್ಲೆಗಳನ್ನ ಅವು ಬಯಲು ಶೌಚಾಲಯ ಮುಕ್ತ ಜಿಲ್ಲೆಗಳನ್ನಾಗಿ ಮಾಡುವಂತ ಹೋರಾಟವನ್ನು ಶುರು ಮಾಡಿದ್ರಲ್ಲ. ಈ ದೇಶದಲ್ಲಿ ಮಧ್ಯಮ ವರ್ಗದವರು ಶ್ರೀಮಂತರು ಯಾರಿದ್ರು ಅವ್ರಿಗೆ ಕೇಳ್ಕೊಂಡ್ರು, ಸಬ್ಸಿಡಿ ಬಿಡೋ ತಾಕತ್ತಿದ್ರೆ ನೀವೆಲ್ಲರೂ ಗ್ಯಾಸಿಗೆ ದಯಮಾಡಿ ಸಬ್ಸಿಡಿ ತಗೊಳ್ಬೇಡಿ, ನೀವು ಸಬ್ಸಿಡಿ ತಗೊಳ್ಳಿಲ್ಲ ಅಂತಂದ್ರೆ ನೀವು ಬಿಟ್ಟಿರೋ ಸಬ್ಸಿಡಿನ ಯಾವುದೋ ಬಡ ಹೆಣ್ಮಗಳಿಗೆ ಸಿಲಿಂಡರ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತೀನಿ ಅಂತ ಕೇಳಿದ್ರೆ, ಈ ದೇಶದ 1 ಕೋಟಿ ಪರಿವಾರಗಳು ಒಂದೇ ವರ್ಷದಲ್ಲಿ ಸಬ್ಸಿಡಿನ ನರೇಂದ್ರ ಮೋದಿಗೆ ಬಿಟ್ಕೊಟ್ಟಿದ್ರ ಪರಿಣಾಮ 7-8 ಕೋಟಿ ಜನರಿಗೆ ಸಿಲಿಂಡರ್ ಕೊಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಮೋದಿ ಮಾಡಿದ ಮ್ಯಾಜಿಕ್ ಅಲ್ಲ ಅಂತೀರೇನು? ಮಿತ್ರ ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡಿ ಕೊಟ್ಟರು ಅಂತಂದ್ರೆ, ಬಡವರನ್ನ ಮೇನ್ ಸ್ಟ್ರೀಮಿಗೆ ತಂದು ನಿಲ್ಲಿಸಿ, ಯಾರು ಮಧ್ಯಮ ವರ್ಗದವರಿದ್ದಾರೋ ಶ್ರೀಮಂತರಿದ್ದಾರೋ ಅವರ ಸಮಸಮಕ್ಕೆ ನಿಲ್ಲುವಂತೆ ಅಂದ್ಕೊಳ್ಬೇಡಿ. ಈ ಹುಚ್ಚಿನಲ್ಲಿ ನಾನು ಇದ್ದೀನಿ, ನೀವು ಇದ್ದೀರಿ. ಯಾರು ಬ್ರಾಹ್ಮಣನಿದ್ದಾನೋ ಅವನಿಗೆ ಶಂಕರಾಚಾರ್ಯರಿಗೆ ಜೈವಾಗಲಿ ಅಂದ್ರೆ ಬ್ರಾಹ್ಮಣರಿಗೆಲ್ಲ ಖುಷಿ, ಅಬ್ಬಬ್ಬಬ್ಬ ನಮ್ಮ ಲೀಡರ್ ಹೆಸರು ಹೇಳ್ಬಿಟ್ರಲ್ಲ ಇವರು ಅಂತ. ದಲಿತರಿಗೆ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈವಾಗಲಿ ಜೈ ಭೀಮ್ ಅಂದ ತಕ್ಷಣ ಅವ್ರಿಗೆ ಇನ್ನೇನೂ ಬೇಕಾಗಿಲ್ಲ, ಜೈ ಭೀಮ್ ಅಂದ್ಬಿಟ್ರಲ್ಲ ಈ ಪುಣ್ಯಾತ್ಮ ಬಹಳ ಗ್ರೇಟು ಅಂತ ನರೇಂದ್ರ ಮೋದಿ ಬರೀ ಘೋಷಣೆ ಆಗ್ತಾ ಕೂತ್ಕೊಳ್ಳಿಲ್ಲ ರೀ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಯಾವ ದಲಿತರನ್ನ ಇವರೆಲ್ಲರೂ ದಲಿತರು ಅಂತ ಕರೆದು ಅವ್ರನ್ನ ಉಪಯೋಗಿಸ್ಕೊಂಡು ಓಟ್ ತಗೊಳ್ಲಿಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ರು, ನರೇಂದ್ರ ಮೋದಿ ಎಂಥ ಗೌರವವನ್ನು ಕೊಟ್ರು ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಕಾಂಗ್ರೆಸ್ಸಿಗರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಬಗ್ಗೆ ಮಾತನಾಡುವ ಯೋಗ್ಯತೆಯೂ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ಸಿಗರು ಯಾವತ್ತೂ ಭಾರತ ರತ್ನ ಕೊಡಲೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಅಂತಂದ್ರೆ BJP ಬೆಂಬಲಿತ ಸರ್ಕಾರವೇ ಕೇಂದ್ರದಲ್ಲಿ ಬರಬೇಕಾಯ್ತು, ಆಗ ಮಾತ್ರ ಅವರಿಗೆ ಭಾರತ ರತ್ನ ಸಿಕ್ತು, ಕಾಂಗ್ರೆಸ್ಸಿಗರು ಯಾವತ್ತೂ ಕೊಡಲಿಲ್ಲ. ಕೇಳಿ ಪ್ರಶ್ನೆ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಎಲೆಕ್ಷನ್ ಅಲ್ಲಿ ಸೋಲಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಕಾಂಗ್ರೆಸ್, ಯಾರಾದ್ರೂ ಅಲ್ಲ ಅನ್ಬಿಡ್ಲಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನದುದ್ದಕ್ಕೂ ಕಾಂಗ್ರೆಸ್ ಅನ್ನ ಎಷ್ಟು ದ್ವೇಷಿಸ್ತಿದ್ರು ಅಂತಂದ್ರೆ ಇದೇ ಕಾರಣ ದ್ವೇಷಿಸ್ತಾ ಇದ್ರು. ಮೇಲ್ನೋಟಕ್ಕೆ ಏನ್ ಹೇಳ್ತಾರೋ ಅದು ಒಳಗಿಲ್ಲ ಅಂತ ಚೆನ್ನಾಗಿ ಅರ್ಥ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ನರೇಂದ್ರ ಮೋದಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತೇನು? ನರೇಂದ್ರ ಮೋದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟ ರೆಸ್ಪೆಕ್ಟ್ ಏನು ಗೊತ್ತಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಊರು, ಅವರ ಚೈತ್ಯ ಭೂಮಿ, ಅವರ ದೀಕ್ಷಾ ಭೂಮಿ, ಅವರು ವಿದೇಶದಲ್ಲಿ ಓದಿದಂಥ ಜಾಗ ಮತ್ತು ಪರಿನಿರ್ವಾಣಗೊಂಡಂಥ 5 ಸ್ಥಳಗಳನ್ನು ತೀರ್ಥಕ್ಷೇತ್ರ ಅಂತ ಡೆವಲಪ್ ಮಾಡಲಿಕ್ಕೆ ನರೇಂದ್ರ ಮೋದಿನೇ ಬರಬೇಕಾಯ್ತಲ್ರಿ. ಇಷ್ಟು ವರ್ಷಗಳ ಕಾಲ ಈ ಒಂದು ಕೆಲಸ ಮಾಡಲಿಕ್ಕಾಗಲಿಲ್ವಾ? ಮಿತ್ರ ನರೇಂದ್ರ ಮೋದಿ ಅವರ ಸಾಧನೆ ಎಂಥದ್ದು ಅಂತಂದ್ರೆ ಬಹಳ ಜನ ಹೆಮ್ಮೆ ಪಡಬೇಕಾಗಿ, ನನಗಂತೂ ಹೆಮ್ಮೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದಲ್ಲಿ ಓದ್ಲಿಕ್ಕಿದ್ದ ಜಾಗ ಇದೆಯಲ್ಲ, ನಾನು ಅದರ ಬಗ್ಗೆ ಭವ್ಯವಾದ ಕಥನಗಳನ್ನು ಕೇಳಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದ್ಲಿಕ್ಕೆ ಕೂತ್ರೆ ಹೇಗಿರ್ತಿತ್ತು ಅಂತ ಚಿಕ್ಕಂದಲ್ಲಿ ಪಾಠಗಳಲ್ಲಿ ಓದಿದ್ದೀನಿ. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಮಹಾರಾಷ್ಟ್ರ ಗವರ್ನಮೆಂಟ್ಗೆ ಹೇಳುವ ಮೂಲಕ ಅವರು ಓದ್ಲಿಕ್ಕಿದ್ದಂತ ಜಾಗವನ್ನು ಖರೀದಿ ಮಾಡಿ ವಿದೇಶದಲ್ಲೂ ಒಂದು ತೀರ್ಥಕ್ಷೇತ್ರವನ್ನ ಡೆವಲಪ್ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಕಾಂಗ್ರೆಸ್ ಯಾರಾದ್ರೂ ಹೇಳಿ ಇದನ್ನ? ಹಾಗಂತ ನರೇಂದ್ರ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತು
ಚಿತ್ತ ಕ್ಷೇತ್ರವಾಗಿ ಡೆವಲಪ್ ಮಾಡಿದ ಮಾತ್ರಕ್ಕೆ ದಲಿತರಿಗೆ ಹೆಲ್ಪ್ ಮಾಡದಂತಾಗ್ಲಿಲ್ಲ ಅಂತ. ದಲಿತರಿಗೆ ಹೆಲ್ಪ್ ಮಾಡ್ಬೇಕಾಗಿರೋದು ಹೆಂಗ್ ಗೊತ್ತಾ, ಅವರಿಗೆ ಮೇನ್ ಸ್ಟ್ರೀಮ್ಗೆ ಬರಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ತುಂಬಬೇಕು. ಮಿತ್ರೆ, ಜಾತಿಯ ಸಮೀಕರಣಗಳು ಬದಲಾಗಿವೆ ಇವತ್ತು. ನಾನು ಸುಮ್ಮನೆ ಇಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೇಳ್ತೀನಿ, ಯಾರೋ ಒಬ್ಬ ಮೇಲ್ವರ್ಗದವನು ಅಂತ ಅನ್ನಿಸ್ಕೊಂಡವನು, ಸೋ ಕಾಲ್ಡ್ ಮೇಲ್ವರ್ಗ, ನಾನಂತೂ ಒಂದು ಚೂರು ನಂಬಲ್ಲ ಅದನ್ನು, ಆದರೆ ಮೇಲ್ವರ್ಗದವನು ಅಂತ ಅನ್ನಿಸ್ಕೊಂಡವನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಂತಿರ್ತಾನೆ ಅಂತ ಇಟ್ಕೊಳ್ಳಿ. ಅವನು ತುಂಬ ಬಡವ ಅಂತಾದರೆ ಇಲ್ಲಿ ಮುಂದೆ ಎರಡು ಸೀಟ್ ಖಾಲಿ ಇದ್ದರೂ ಯಾರೂ ಕರ್ಕೊಂಬಂದು ಕೂರಿಸಲ್ಲ, ಏ ಅಲ್ಲೇ ನಿಂತ್ಕೊಡು ಅಂತಾರೆ, ಮುಂದೆ ಸೀಟ್ ಇಲ್ಲ ಅಂತಾರೆ, ಬರಲಿಕ್ಕೂ ಬಿಡಲ್ಲ. ಅದೇ ಕೆಳವರ್ಗದ ವ್ಯಕ್ತಿಯೊಬ್ಬ ಅಲ್ಲಿ ನಿಂತಿದ್ದಾನೆ, ಆದರೆ ತುಂಬ ಶ್ರೀಮಂತ, ಜೇಬು ತುಂಬ ದುಡ್ಡಿದೆ ಅಂತ ಗೊತ್ತಾದರೆ ಏನು ಮಾಡ್ತೀವಿ ಗೊತ್ತಾ, ನಾವು ಅವನನ್ನು ಎಳ್ಕೊಂಡು ಬಂದು ನೀವು ಬರಲೇಬೇಕು ಸರ್ ಅಂತ ಮುಂದಕ್ಕೆ ಕೂರಿಸ್ತೀವಿ. ಅಂದರೆ ಜಾತಿಗೋಸ್ಕರಲ್ಲ ನಾವು ನೋಡಿದ್ದು, ಅವನ ಜೇಬಲ್ಲಿರೋ ದುಡ್ಡು ಎಷ್ಟಿದೆ ಅನ್ನೋದ್ರ ಆಧಾರದ ಮೇಲೆ ನಾವು ನಿರ್ಣಯ ಮಾಡೋದು ಅಂತ ಇದು ನಡೆಯೋದು. ನರೇಂದ್ರ ಮೋದಿ ಹೇಳಿದರು, ಯಾರನ್ನ ದಲಿತರು 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 ಅಂತ ಕರೆ ತುಳಿದಿದ್ದಾರೋ ಅವರನ್ನು ಮೇಲಕ್ಕೆತ್ತಲಿಕ್ಕೆ ಇರುವಂಥ ಮಾರ್ಗ ಒಂದೇ ಒಂದು, ಅವ್ರ ಕೈಗೆ ಶಕ್ತಿ ಕೊಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳುವಂಥ ಯೋಜನೆಗಳನ್ನು ಕೊಡಬೇಕು ಅಂತ ಮುದ್ರಾ ಯೋಜನೆಯನ್ನು ತಗೊಂಡ್ಬಂದು ನರೇಂದ್ರ ಮೋದಿ ಹೇಳಿದರು, ಇದು ಮ್ಯಾಕ್ಸಿಮಮ್ ದಲಿತರಿಗೆ ಹಿಂದುಳಿದವರಿಗೆ ಉಪಯೋಗ ಆಗೋ ಥರ ನೋಡ್ಕೊಳ್ಳಿ ಅಂತ. 17 ಕೋಟಿ ಜನರಿಗೆ 7 ಲಕ್ಷ ಕೋಟಿ ರೂಪಾಯಿ ಮುದ್ರಾ ಯೋಜನೆ ಅಡಿಯಲ್ಲಿ ಲೋನ್ ಸಿಕ್ಕಿದೆ, ಅದರಲ್ಲಿ ಹೆಚ್ಚು ಕಡಿಮೆ 8-8.5 ಕೋಟಿ ಜನ ದಲಿತರು ಮತ್ತು ಹಿಂದುಳಿದವರೇ ಇದ್ದಾರೆ ಅನ್ನೋದನ್ನು ನೀವು ಅಲ್ಲಗಳಿತೀರೇನು, ರೆಕಾರ್ಡ್ಸನ್ನು ಅಲ್ಲಗಳಿತೀರಿ. ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಯೋಜನೆ ಇದೆ, ಯೋಜನೆ ಬಗ್ಗೆ ತಿಳ್ಕೊಂಡು ಗಾಬರಿ ಆಯ್ತು ನನಗೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಮಹಿಳೆಯರಿಗೆ ಮತ್ತು ದಲಿತರಿಗೆ ಕೊಡಬೇಕು ಅಂತ ನರೇಂದ್ರ ಮೋದಿ ನಿಶ್ಚಯ ಮಾಡಿದ್ರು. ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಲೋನ್ ಎಷ್ಟು ಗೊತ್ತಾ, ಯಾರಾದರೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ತಾರೆ ಅಂದ್ರೆ ಒಬ್ಬ ದಲಿತ ಅಥವಾ ಒಂದು ಮಹಿಳೆ ಬಂದು ಸರ್ಕಾರಕ್ಕೆ ಅಪ್ರೋಚ್ ಮಾಡಿದ್ರೆ 1 ಕೋಟಿ ರೂಪಾಯಿ ಲೋನ್ ಅನ್ನ ಬ್ಯಾಂಕ್ ಕೊಡುತ್ತೆ, ಅದರಲ್ಲಿ 30 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ. ಮತ್ತೆ ಗೊತ್ತಿರಲಿ, ಇದನ್ನ ನೀವು ಬ್ಯಾಂಕಿಗೆ ಅಪ್ರೋಚ್ ಮಾಡಬೇಕು ಅಂತಿಲ್ಲ, standupindia.com ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ನಿಮ್ಮ ಯೋಜನೆ ಚೆನ್ನಾಗಿದ್ರೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ನಿಮ್ಮ ಹತ್ರ ಬರ್ತಾರೆ, ನಿಮಗೆ ಯಾವ ಬ್ಯಾಂಕಿಂದ ದುಡ್ಡು ಬೇಕೋ ಆ ಬ್ಯಾಂಕಿಂದ ದುಡ್ಡು ಕೊಡಿಸ್ತಾರೆ. ಇದು ಇರುವಂತ ಯೋಜನೆ. ನಾನು ಈ ಯೋಜನೆ ಜಾರಿಗೆ ಬಂದು ಈ ಯೋಜನೆ ಆದ ನಂತರ ಎಲ್ಲೋ ಒಂದ್ ಕಡೆ ಕೇಳಿ ಗಾಬರಿ ಆದೆ. ಯಾರಿದ್ರೆ ನಡೆಸ್ತಾ ಇದ್ದಾರೋ ಅವ್ರನ್ನ ಹೋಗಿ ಮಾತನಾಡಿಸಿದಾಗ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆನಂತರ ನಾನು ಡಾಕ್ಯುಮೆಂಟ್ ಅವ್ರನ್ನ ಕೇಳಿದೆ, ಒಟ್ಟು 8 ಜನಕ್ಕೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ ಲೋನ್ ಸಿಕ್ಕಿದೆ. ಅವ್ರು ಹೇಳಿದ್ರು ಹೆಚ್ಚು ಕಡಿಮೆ 60,000 ಜನಕ್ಕೆ ಸಿಕ್ಕಿದೆ ಚಕ್ರವರ್ತಿ ಅವರೇ ಅಂತ. ನಾನು ಕೇಳಿದೆ ಇದ್ರಲ್ಲಿ ದಲಿತರು ಎಷ್ಟು, ಹೆಣ್ಮಕ್ಳು ಎಷ್ಟು? ಅವ್ರೇನಂದ್ರು ಗೊತ್ತಾ, ತುಂಬ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ನರೇಂದ್ರ ಮೋದಿ ಯೋಜನೆಯನ್ನು ಜಾರಿಗೆ ತಂದಾಗಲೇ ಹೇಳಿದ್ದಾರೆ, ಒಬ್ಬ ದಲಿತನಿಗೆ ಈ ಸಾಲ ಸಿಕ್ಕ ತಕ್ಷಣ ಎರಡನೇವಳು ಹೆಣ್ಮಗಳಿಗೆ ಸಿಗಬೇಕು, ಮೂರನೇದು ದಲಿತರಿಗೆ ಸಿಗಬೇಕು, ಹೀಗೆ ಆಲ್ಟರ್ನೇಟಿವ್ ಆಗಿ ಕೊಡ್ತಾ ಹೋಗಿ ಅಂತಂದ್ರು. ಅದರ ಅರ್ಥ 30,000 ಹೆಣ್ಮಕ್ಕಳಿಗೆ 30,000 ದಲಿತರಿಗೆ 1 ಕೋಟಿ ರೂಪಾಯಿ ಸಾಲ ಕೊಡುವ ಧೈರ್ಯ ಮಾಡಿದ್ದು ನರೇಂದ್ರ ಮೋದಿ, ಅವರನ್ನು ಮೇನ್ ಸ್ಟ್ರೀಮಿಗೆ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇಲ್ಲ ಅನ್ಕೊಂಡಿದ್ದೇನು, ಹಾಗಂತ ಮೇಲ್ವರ್ಗದವ್ರ ಕೈ ಬಿಟ್ರ. ಬಹಳ ಜನ ದಲಿತರಿಗೆ ತುಂಬ ಮಾಡಿದ್ರು ಅಂತ ಅನ್ಕೊಂಡ್ರೆ ನರೇಂದ್ರ ಮೋದಿ ಕೊನೆಯಲ್ಲಿ ಏನ್ ಮಾಡಿದ್ರು ಗೊತ್ತಾ, ಅವ್ರು ಹೇಳಿದ್ರು ಈ ದಲಿತರ ಆರಕ್ಷಣೆಯನ್ನ ಮುಟ್ಟದೆ ಯಾರು ಮೇಲ್ವರ್ಗದವರು ಅಂತ ಕರೆಸ್ಕೊಳ್ತಾರೋ ಅವರಲ್ಲೂ ಬಡವರಿದ್ದಾರಲ್ಲ ಪಾಪ, ಅವರಿಗೂ ಆರಕ್ಷಣೆ ಕೊಡಬೇಕು ಅಂತ 10% ಆರಕ್ಷಣೆ ಕೊಡೋ ಮೂಲಕ ಎಲ್ಲರನ್ನು ಜೊತೆಲಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ. ಏನ್ ಪುಣ್ಯಾತ್ಮಾರಿ, ಹೆಂಗ್ ಯೋಚನೆ ಮಾಡ್ತಾರೆ ಅಂತಾನೆ ಆಶ್ಚರ್ಯ ನನಗೆ. ನಮ್ಮಲ್ಲಿ ಕೆಲವರು ಇದ್ದಾರೆ, ಅವರು ಮೇಲ್ವರ್ಗದವ್ರ ಬಗ್ಗೆ ಮಾತನಾಡ್ತಿದ್ರೆ ದಲಿತರ ಬಗ್ಗೆ ಯೋಚನೆ ಮಾಡಲ್ಲ, ಇನ್ನು ಕೆಲವರು ಇರ್ತಾರೆ ಲಿಂಗಾಯತರ ಬಗ್ಗೆ ಮಾತನಾಡ್ತಿದ್ರೆ ಗೌಡ್ರ ಬಗ್ಗೆ ಯೋಚನೆ ಮಾಡಲ್ಲ, ಇನ್ನು ಕೆಲವರು ಇರ್ತಾರೆ ಮುಸಲ್ಮಾನರ ಬಗ್ಗೆ ಮಾತಾಡ್ತಿದ್ರೆ ಹಿಂದೂಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಡು, ಹಿಂಗೆಲ್ಲ ಬಹಳ ಜನ ಇರ್ತಾರೆ. ಆದ್ರೆ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಎಲ್ಲರೂ ಜೊತೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರಲ್ಲ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಮ್ಗೆ ಏನ್ ಹೇಳಲಾಗಿತ್ತು, ನರೇಂದ್ರ ಮೋದಿ ಬಂದ್ರೆ ಹಿಂದೂ ಮುಸಲ್ಮಾನರ ಜಗಳ ಆಗೋಗ್ಬಿಡುತ್ತೆ, ಮುಸಲ್ಮಾನರು ಬದುಕೋದ್ ಕಷ್ಟ, ಮುಸಲ್ಮಾನರು ಹಂಗಾಗ್ತಾರೆ, ಏನೆಲ್ಲ ಕತೆ ಹೊಡೆದಿದ್ರು. ಆದರೆ ಪ್ರಾಮಾಣಿಕವಾಗಿ ಹೇಳಿ ಮಿತ್ರರೇ, ಕಳೆದ 5 ವರ್ಷಗಳಲ್ಲಿ ಎಲ್ಲಾದರೂ ಒಂದು ಕಡೆ ಮುಸಲ್ಮಾನರು ನಮಗೆ ಬದುಕೋದು ಕಷ್ಟ ಅಂತ ಹೇಳುವಂಥದ್ದು ನಡೆದಿದೆಯಾ? ಕರ್ನಾಟಕದಲ್ಲಿ ನಡೆದಿದೆ, ಆದರೆ ಮೋದಿಯ ಕಾರಣಕ್ಕಲ್ಲ, ಸಿದ್ದರಾಮಯ್ಯನವ್ರ ಕಾರಣಕ್ಕೋಸ್ಕರ ನಡೆದಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಯಾವ ಮುಸಲ್ಮಾನರು ಕೂಡ ನಮಗೆ ಟಿಪ್ಪು ಸುಲ್ತಾನ್ ಜಯಂತಿ ಆಗಬೇಕು ಅಂತ ಕೇಳೇ ಇರಲಿಲ್ಲ. ಈ ದೇಶದ 65 ವರ್ಷಗಳ ಇತಿಹಾಸದಲ್ಲಿ ಯಾವೊಬ್ಬ ಮುಸಲ್ಮಾನನು ಕೇಳದೆ ಇರೋದನ್ನ ಸಿದ್ದರಾಮಯ್ಯನವರು ತಾವೇ ಊಹಿಸಿಕೊಂಡು ಒಂದು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅಂತ ಹೇಳಿ ಹಿಂದೂ ಮುಸಲ್ಮಾನರನ್ನ ಬೇಕಂತ ಎತ್ತಿಕಟ್ಟಿ ಅದರ ಮೂಲಕ ಮುಸಲ್ಮಾನರನ್ನ ಭಯಭೀತರನ್ನಾಗುಳಿಸಿ ಅವರ ಹತ್ರ ಓಟ್ ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ, ಕತ್ರಿ ಬುದ್ಧಿ ಇದು. ಸಿದ್ದರಾಮಯ್ಯನವರ ಕತ್ರಿ ಬುದ್ಧಿ ಬಗ್ಗೆ ಅಂತೂ ನಾನು ಮಾತಾಡ್ಲಿಕ್ಕೆ ಇಷ್ಟನೇ ಪಡಲ್ಲ, ನಂಗೆ ಬಹಳ ಅಸಹ್ಯ ಅನ್ಸುತ್ತೆ. ಎಷ್ಟು ಕತ್ರಿ ಬುದ್ಧಿ ಗೊತ್ತೇನು, ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚಿದ್ದು ಸಾಲದು ಅಂತ ವೀರಶೈವರು ಲಿಂಗಾಯತರಿಗೂ ಬೆಂಕಿ ಹಚ್ಚಿಬಿಟ್ರಲ್ರಿ, ಆ ಪುಣ್ಯಾತ್ಮ ಎಂಥ ಕತ್ರಿ ಬುದ್ಧಿ ರೀ. ಇವರೆಲ್ಲ ಹಿಂಗೆ ತುಂಡರಿಸ್ತಾ ಇದ್ರೆ ನರೇಂದ್ರ ಮೋದಿ ತಾನೇ ಸೂಜಿಯಾಗಿ ಎಲ್ಲರೂ ಭಾರತದ ಧ್ವಜದ ಅಡಿಯಲ್ಲಿ ಹೊಲ್ಕೊಂಡು ಕೂತಿದ್ದಾರಲ್ಲ ಪುಣ್ಯಾತ್ಮ, ಅವ್ರನ್ನ ಯಾರಾದರೂ ದೂಷಿಸ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ಮಿತ್ರರೇ, ಇಲ್ಲಿ ಅನೇಕರು ಮುಸ್ಲಿಮರು ಇರ್ಬೋದು, ನಂಗೆ ಗೊತ್ತಿಲ್ಲ ಮುಸ್ಲಿಮರು ಇದ್ದಾರೋ ಇಲ್ವೋ ಅಂತ. ಆದರೆ ನಾನು ತುಂಬ ಕಳಕಳಿಯಿಂದ ಕೇಳ್ಕೊಳ್ಳೋದು, ಮುಸಲ್ಮಾನರು ನರೇಂದ್ರ ಮೋದಿ ಬಂದ ಮೇಲೆ ಹೆದರಿಕೆಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರೇನು? ಮುಸಲ್ಮಾನ
ಜನರು ಅಂತ ಚೆನ್ನಾಗಿರುವಂತ ಬದುಕನ್ನು ನಡೆಸ್ತಾ ಇರೋದು ಈಗಲೇ. ನರೇಂದ್ರ ಮೋದಿ ಬಂದ ತಕ್ಷಣ ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಂದು ಯೋಜನೆ ನರೇಂದ್ರ ಮೋದಿ ತಗೊಂಡು ಬಂದರು, ಇನ್ ಮುಂದೆ ಹಜ್ಜಿಗೆ ಹೋಗುವಂತ ಸಬ್ಸಿಡಿನ ಕೊಡಲ್ಲ ಅಂದ್ರು ನರೇಂದ್ರ ಮೋದಿ. ನಾನು ಅನ್ಕೊಂಡೆ ಮುಸಲ್ಮಾನರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಇದಕ್ಕೆ ಅಂತ. ಸತ್ಯ ಹೇಳಲೇನು, ಒಬ್ಬ ಮುಸ್ಲಿಂ ಧರ್ಮಗುರು, ನಂಗೆ ತುಂಬ ಒಳ್ಳೆ ಸಂಪರ್ಕದಲ್ಲಿದ್ದೀನಿ ನಾನು ಎಲ್ಲರ ಜೊತೆ, ಒಬ್ಬ ಮುಸ್ಲಿಂ ಧರ್ಮಗುರುಗಳು ಹೇಳಿದರು, ಚಕ್ರವರ್ತಿಯವರೇ ನಾವು ಇದನ್ನು ವಿರೋಧಿಸ್ಬೋದು ಅಂತ ಅಂದ್ಕೊಂಡಿದ್ದೀರಾ ನೀವು, ನಾನು ಹೇಳಿದೆ ಖಂಡಿತ ವಿರೋಧಿಸ್ತಿರಲ್ವ ನೀವು ಅಂತ. ಅವರಂದ್ರು ಖಂಡಿತವಾಗಿಯೂ ಇಲ್ಲ, ನಮ್ಮ ಶಾಸ್ತ್ರದ ಪ್ರಕಾರ, ಕುರಾನಿನ ಪ್ರಕಾರ ಸ್ವಂತ ದುಡ್ಡಿನಲ್ಲೇ ನಾವು ಹಜ್ ಯಾತ್ರೆ ಮಾಡಬೇಕೇ ಹೊರತು ಸರ್ಕಾರದ ದುಡ್ಡಿನಲ್ಲಿ ಬೇರೆಯವರ ದುಡ್ಡಿನಲ್ಲಿ ಅಲ್ಲ ಅಂತ ರೂಲ್ ಇರೋದು ನರೇಂದ್ರ ಮೋದಿ ಅವರೊಬ್ಬರಿಗೆ ಗೊತ್ತಿರೋದು, ಅದಕ್ಕೆ ತೆಗೆದು ಒಳ್ಳೆ ಕೆಲಸ ಮಾಡಿದ್ರು ಅಂತ. ಮತ್ತೆ ಈ ದುಡ್ಡಿನಲ್ಲಿ ಲಾಭ ಪಡ್ಕೊಳ್ತಾ ಇದ್ದಿದ್ದು ಯಾರು ಗೊತ್ತಾ, ಟೂರಿಸಂ ವಿಭಾಗದವರು. ಟೂರಿಸಂ ಅಂತಂದ್ರೆ ಯಾವುದೋ ಲೋಕಲ್ ಟ್ರಾವೆಲ್ಸ್ ಅವರು, ಅವ್ರು ಇದನ್ನು ಮಾಡ್ತಾ ಅವ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ರು, ಅವರಿಗೆ ದುಡ್ಡನ್ನು ಒದಗಿಸ್ಕೊಡ್ಲಿಕ್ಕೋಸ್ಕರ ತಂದಂತ ಯೋಜನೆ ಇದು. ನರೇಂದ್ರ ಮೋದಿ ಉಲ್ಟಾ ಇದನ್ನ ಬದಲಾಯಿಸಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ದುಡ್ಡನ್ನು ಎಲ್ಲಿಗೆ ಹಾಕಿದ್ರು ಗೊತ್ತಾ, ದುಡ್ಡನ್ನ ಮುಸ್ಲಿಂ ಹೆಣ್ಣು ಮಕ್ಕಳ ಅಧ್ಯಯನಕ್ಕೆ ಅಂತ ಬಳಸ್ತೀನಿ ಅಂತ ಹಜ್ ಯಾತ್ರೆಗೆ ಕೊಡ್ತಿದ್ದ ಹಣವನ್ನ ಮುಸ್ಲಿಂ ಹೆಣ್ಣು ಮಕ್ಕಳ ಅಧ್ಯಯನಕ್ಕೆ ಅಂತ ಕೊಟ್ರಲ್ಲ, ನರೇಂದ್ರ ಮೋದಿ ಮಾಡಿ ತಪ್ಪು ಅಂತ ಅನ್ಕೊಂಡಿದ್ದೀರೇನು? ಮಿತ್ರ, ನರೇಂದ್ರ ಮೋದಿ ಬಂದ ನಂತರ ಟ್ರಿಪಲ್ ತಲಾಖ್ ಅನ್ನು ನಿಷೇಧಿಸಿದ್ರು, ಅನೇಕರಿಗೆ ಕೋಪ ಇದೆ, ಅನೇಕರು ಬಹಳ ಬಹಳ ಮಾತಾಡ್ತಾರೆ. ಆದರೆ ಆ ಟ್ರಿಪಲ್ ತಲಾಖಿನಿಂದ ನೊಂದಿರುವಂತ ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ ಗೊತ್ತಾ, ನಮ್ಮ ಅಣ್ಣನಾಗಿ ನರೇಂದ್ರ ಮೋದಿ ನಮ್ಮನ್ನ ಕಾಪಾಡ್ತಿದ್ದಾರೆ ಅಂತ ಆ ಹೆಣ್ಣು ಮಕ್ಕಳ ನೋವಿಗೋಸ್ಕರ ನಿಲ್ಲಬೇಕು ಎನ್ನುವಂತ ಪ್ರಕ್ರಿಯೆ ಸಾಮಾನ್ಯವಾದ್ದೇನು? ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಹಿಂದೂ ಕೋಡ್ ಬಿಲ್ ಅನ್ನು ತರಬೇಕಾದಾಗಲೂ ಹಿಂದೂಗಳು ಹಿಂಗೆ ಗಲಾಟೆ ಮಾಡಿದ್ರು. ಆದರೆ ಅವರು ಅವತ್ತು ಹಿಂದೂ ಕೋಡ್ ಬಿಲ್ನ ರಚನೆ ಮಾಡಿ ಹಿಂದೂಗಳಿಗೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದರಿಂದ ಇವತ್ತು ನಮ್ಮ ಬದುಕು ಎಷ್ಟು ಚೆನ್ನಾಗಿದೆ, ನಮ್ಮ ಹೆಣ್ಣು ಮಕ್ಕಳ ಬದುಕು ಎಷ್ಟು ಚೆನ್ನಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ರು ಆ ಥರದೊಂದು ಪ್ರಯತ್ನವನ್ನು ಅವತ್ತು ಎಲ್ಲರ ವಿರೋಧ ಕಟ್ಟಿಕೊಂಡು ಮಾಡಿದ್ರ ಫಲವಾಗಿ ಇವತ್ತು ನಾವು ಆರಾಮಾಗಿದ್ದೀವಿ ಅಂತಂದರೆ, ನರೇಂದ್ರ ಮೋದಿ ಈ ಥರದ ಪ್ರಯತ್ನ ಮಾಡಲಿಕ್ಕೆ ಹೋಗೋದ್ರಿಂದ ಮುಂದಿನ 5-10 ವರ್ಷಗಳ ನಂತರ ಮುಸ್ಲಿಂ ಹೆಣ್ಣು ಮಕ್ಕಳ ಬದುಕು ಸುಧಾರಿಸುತ್ತಲ್ಲ, ಅದೊಂದು ಕಾರಣ ಅಂತ ನಾವು ಯಾಕೆ ಯೋಚನೆ ಮಾಡಲಿಲ್ಲ? ಅನೇಕ ಮುಸ್ಲಿಮರು ಬಹಳ ಖುಷಿ ಪಟ್ಟಿದ್ದಾರೆ ಇದಕ್ಕೆ. ಇಷ್ಟೇ ಅಲ್ಲ ಮಿತ್ರರೆ, ನರೇಂದ್ರ ಮೋದಿ ಮುಸಲ್ಮಾನರಿಗೆ ಮಾಡಿದ ಸಹಕಾರವನ್ನು ಯಾವತ್ತಿಗೂ ಮುಸಲ್ಮಾನರು ಮರಿಬಾರದು ಅಂತ ನನಗನ್ಸುತ್ತೆ. ನಿಮ್ಗೆಲ್ರಿಗೂ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ ಮರೆಯೋದು ಸಹಜವಾದ ಗುಣ ಅಂತ. ನಂಗೆ ಗೊತ್ತು ಮುಸಲ್ಮಾನರಿಗೆ ಭಡಕಿಸ್ಲಿಕ್ಕೆ ಅಂತಾನೆ ಒಂದಷ್ಟು ಸಂಗತಿಗಳನ್ನು ಹೇಳ್ತಾರೆ. ಆದರೆ ಗೊತ್ತಿರಲಿ, ಯಮನ್ನಲ್ಲಿ ದಾಳಿ ಆಗ್ತಾ ಇರುವಾಗ ಯಮನನ್ನು ಶಿಯಾಗಳು ವಶಪಡಿಸ್ಕೊಂಡು ಬಿಟ್ಟಿದ್ರು. ಈ ಯಮನನ್ನು ಕಿತ್ಕೊಳ್ಬೇಕು ಅಂತ ಸುನ್ನಿಗಳಲ್ಲಿ ಸೌದಿಯ ಸುನ್ನಿಗಳು ಏನು ಮಾಡಿದ್ರು, ಶಿಯಾಗಳು ವಶಪಡಿಸ್ಕೊಂಡಿರುವಂಥ ಯಮನ್ ಮೇಲೆ ದಾಳಿ ಶುರು ಮಾಡಿದ್ರು. ದಾಳಿ ಶುರು ಮಾಡೋಕ್ಕಿಂತ ಮುಂಚೆ ಸೌದಿಯ ರಾಜ ನರೇಂದ್ರ ಮೋದಿ ಅವರಿಗೆ ಹೇಳಿದ್ದ, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಹೇಳಿದ್ದ, ಮೋದಿಯವರಿಗೂ ಹೇಳಿದ್ದ, ನಾವು ದಾಳಿ ಮಾಡ್ತಾ ಇದ್ದೀವಿ, ನಿಮ್ಮವ್ರಿಗೆಲ್ರಿಗೂ ಬರ್ಲಿಕ್ಕೆ ಹೇಳಿ, ಮತ್ತು ನಿಮ್ಮವ್ರನ್ನ ಯಾರನ್ನೂ ಅಲ್ಲಿಗೆ ವಾಪಸ್ ಕಳಿಸ್ಬೇಡಿ ಅಂತ. ನರೇಂದ್ರ ಮೋದಿ ಎಲ್ಲ ವೀಸಾಗಳನ್ನು ಹೊರಗಡೆ ಹೋಗೋದನ್ನೆಲ್ಲ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನ ಮಾಡಿದ್ರು, ಅಲ್ಲಿದ್ದವ್ರನ್ನ ಬನ್ನಿ ಅಂತ ಹೇಳಿದ್ರು, ಕೆಲವರು ಗಾಂಚಲಿ ಮಾಡಿ ಅಲ್ಲೇ ಉಳ್ಕೊಂಡ್ರು. ಈ ನಡುವೆ ಒಂದು ಮಾತು ಹೇಳಬೇಕು ಮಿತ್ರರೆ, ನರೇಂದ್ರ ಮೋದಿ ಮತ್ತು ಸೌದಿ ಅರೇಬಿಯಾದ ರಾಜ ಯಾರು ಸುನ್ನಿಗಳ ಎಲ್ಲ ಪ್ರಮುಖರ ಎಲ್ಲರ ರಾಜನ ಅಂತ ಗುರುತಿಸ್ಕೊಳ್ಳಲ್ಪಡ್ತಾನೋ, ಆ ಸೌದಿ ಅರೇಬಿಯಾದ ರಾಜ ಭಾರತಕ್ಕೆ ಬಂದಿದ್ದಾಗ, ಪ್ರಿನ್ಸ್ ಬಂದಾಗ ನರೇಂದ್ರ ಮೋದಿ ಅವ್ರು ಏನು ಕೇಳ್ಕೊಂಡಿದ್ರು ಗೊತ್ತಾ ಅವನಿಗೆ, ಪ್ರಿನ್ಸ್ ಸಾಹೇಬ್ರೆ ನಿಮ್ಮ ದೇಶದಲ್ಲಿ ನನ್ನ ದೇಶದ ಅನೇಕರು ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ, ದಯಮಾಡಿ ಅವರನ್ನು ಬಿಡಬೇಕು, ನೀವು ಭಾರತಕ್ಕೆ ಬಂದಿದ್ದೀರಿ, ಐತಿಹಾಸಿಕ ಕ್ಷಣ ಅಂತಂದರು. ತಕ್ಷಣ ಅವತ್ತು ರಾತ್ರಿ ಕಳೆದು ಬೆಳಗಾಗೋದ್ರ ಒಳಗೆ ಆ ಪ್ರಿನ್ಸ್ ಅನೌನ್ಸ್ ಮಾಡಿದ, ನನ್ನ ದೇಶದಲ್ಲಿ ಬಂಧನಕ್ಕೊಳಗಾಗಿದ್ದು ಅಂತ 850 ಜನರನ್ನು ಬಿಡುಗಡೆ ಮಾಡ್ತೀನಿ ಅಂತಂದ. ಆ 850 ಜನರಲ್ಲಿ ಬಹುಪಾಲು ಮುಸಲ್ಮಾನರೇ ಇರ್ತಾರೆ ಅನ್ನೋದನ್ನು ಯಾರೂ ಅಲ್ಲಗಳಿಬೇಕಾಗಿಲ್ಲ. ಇದು 0.1. ಎರಡನೇದೇನು ಗೊತ್ತಾ, ನರೇಂದ್ರ ಮೋದಿ ಕೇಳಿದರು ನನ್ನ ದೇಶದಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಪಾಕಿಸ್ತಾನಕ್ಕಿಂತಲೂ ಜಾಸ್ತಿ, ಇಷ್ಟು ಮುಸಲ್ಮಾನರಿದ್ದಾರೆ, ಅದು ಹಜ್ ಕೋಟ ತುಂಬಾ ಕಡಿಮೆ ಇದೆ, ನನ್ನ ಜನ ತುಂಬಾ ಜನ ಹಜ್ಜಿಗೆ ಬರಬೇಕು ಅಂತಾರೆ, ಈ ಕೋಟಾ ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೇಳಿದ್ರ ಪರಿಣಾಮವಾಗಿ ನರೇಂದ್ರ ಮೋದಿ ಅವರ ಒಂದೇ ಒಂದು ಮಾತಿಗೆ ಹಜ್ ಕೋಟಾ ದೊಡ್ಡದಾಯ್ತಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ನರೇಂದ್ರ ಮೋದಿ ಮುಸ್ಲಿಂ ವಿರೋಧಿಗಳೇನು? ಮಿತ್ರೇ, ಅದೇ ಯಮನ್ನಲ್ಲಿ ದಾಳಿ ಮಾಡುವಾಗ ನರೇಂದ್ರ ಮೋದಿ ಈ ಸೌದಿ ಅರೇಬಿಯಾದ ರಾಜನನ್ನು ಕೇಳಿಕೊಂಡ್ರು, ಯಮನ್ನಲ್ಲಿ ದಾಳಿ ಆಗ್ತಾ ಇದೆ, ಈ ದಾಳಿಯಿಂದ ನನ್ನ ದೇಶದ ಜನರನ್ನು ಉಳಿಸಬೇಕು, 4,500 ಜನ ಸಿಕ್ಕಾಕೊಂಡಿದ್ದಾರೆ, ನೀ ನಂಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದ್ರು ಸೌದಿಯ ರಾಜನನ್ನು. ಅವ್ನು ಕೇಳಿದ, ಏನು ಹೆಲ್ಪ್ ಮಾಡಬೇಕು, ಒಂದು ವಾರಗಳ ಕಾಲ ಬಾಂಬ್ ದಾಳಿ ಮಾಡೋದು ನಿಲ್ಲಿಸು, ನನ್ನ ಜನನ್ನೇ ತಗೊಂಬಂದ್ಬಿಡ್ತೀನಿ ಅಂತ. ಒಂದು ವಾರ ದಾಳಿ ನಿಲ್ಲಿಸು ಅಂತ ಸೌದಿಯ ರಾಜ ಹೇಳ್ದ. ಮೋದಿಜಿ, ದಾಳಿ ನಿಲ್ಲಿಸೋದು ಕಷ್ಟ ಆಗುತ್ತೆ, ಏನು ಗ್ರೇಟ್ ರೀ ಈ ದೇಶದ ಪ್ರಧಾನಿ. ಸೌದಿಯ ರಾಜ ಹೇಳ್ತಾನೆ, ಪ್ರತಿದಿನ ಬೆಳಿಗ್ಗೆ 9 11 ಗಂಟೆವರೆಗೆ ಬಾಂಬ್ ದಾಳಿ ಆಗದೆ ಇರೋ ಥರದ ಆರ್ಡರ್ ಕೊಡ್ತೀನಿ, ಅಷ್ಟರ ವೇಳೆಗೆ ನಿಮ್ಮ ಜನರನ್ನು ಕರ್ಕೊಳ್ಳಿ, ಒಂದು ವಾರಗಳ ಕಾಲ ಹೀಗೆ ಮಾಡ್ತೀನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡು ನೀವು ಹೋದ ನಂತರ ಫುಲ್ ಫ್ಲೆಡ್ಜ್ ದಾಳಿ ಮಾಡ್ತೀವಿ ಅಂತ ಸೌದಿ ಅರೇಬಿಯಾ ಪ್ರಾಮಿಸ್ ಮಾಡಿದ ನಂತರ ಪ್ರತಿದಿನ 9 ನಿಲ್ತಿತ್ತಲ್ಲ, ಆಗ ಭಾರತೀಯರನ್ನೆಲ್ಲ ಏಡನ್ ದಿನ ಏರ್ಪೋರ್ಟ್ಗೆ ಕರ್ಕೊಂಡು ಬಂದು ಈ ದೇಶದ ಯುದ್ಧ ವಿಮಾನಗಳನ್ನು, ಏನೋ ಯುದ್ಧ ನೌಕೆಗಳನ್ನು ದಿಜೌಟಿಯಲ್ಲಿ ನಿಲ್ಲಿಸಿ ಅಲ್ಲಿಂದ ವಿಮಾನ
ಅಭಿಮಾನಿಗಳಲ್ಲಿ ದಿಜೌಟಿಯಲ್ಲಿ ಕರ್ಕೊಂಡು ಬಂದು ವಾಪಸ್ ಈ ದೇಶಕ್ಕೆ 4,500 ಜನರನ್ನ ಕರ್ಕೊಂಡು ಬಂದಿದ್ದು ನರೇಂದ್ರ ಮೋದಿ. ಇದರ ಮಜಾ ಏನು ಗೊತ್ತೇನು? ನರೇಂದ್ರ ಮೋದಿ ಹೀಗೆ ಆ ಮುಸಲ್ಮಾನರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರಬೇಕಾದಾಗ ಜಗತ್ತಿನ 18-20 ರಾಷ್ಟ್ರಗಳ ಜನ, ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್ ಥರದ್ದು, ಇಂಗ್ಲೆಂಡ್ ಥರದ್ದು ಈ ರಾಷ್ಟ್ರಗಳೆಲ್ಲ ಕೇಳ್ಕೊಂಡ್ವು, ನಮ್ಮವರು ಕೆಲವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಕರ್ಕೊಂಡು ಬಂದ್ಬಿಡ್ತೀರಾ ಅಂತ. ನರೇಂದ್ರ ಮೋದಿ 20 ರಾಷ್ಟ್ರಗಳ 100+ ಜನರನ್ನ ಅದೇ ಥರದ ಹಡಗಿನಲ್ಲಿ ಕರ್ಕೊಂಡು ಬಂದು ಅವರವ್ರ ದೇಶಕ್ಕೆ ತಲುಪಿಸಿ ಆ ಎಲ್ಲ ದೇಶಗಳ ಗೌರವಕ್ಕೆ ಪಾತ್ರರಾದಲ್ಲ, ಇದು ನನ್ನ ದೇಶದ ಪ್ರಧಾನಮಂತ್ರಿ. ಇದರ ಮ್ಯಾಜಿಕ್ ಹೆಂಗಾಯ್ತು ಗೊತ್ತಾ ಮಿತ್ರರೇ? ಜಗತ್ತಿನ ಎಲ್ಲ ದೇಶಗಳು ಭಾರತಕ್ಕೆ ಎಷ್ಟು ಋಣಿಯಾಗಿವೆ ಅಂತಂದ್ರೆ, ಮೊನ್ನೆ ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನದ ಮೌಲಾನಾ ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ನ ಲೀಡರ್ ಈ ದೇಶದ ಮೇಲೆ ದಾಳಿ ಮಾಡಿದ್ ನಾನೇ ಅಂದಾಗ ಈ ದೇಶ ಸಂಕಟಕ್ಕೆ ಒಳಗಾಗಿತ್ತಲ್ಲ. ಆಗ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೇಳಿದ್ವು, ಭಾರತ ಪಾಕಿಸ್ತಾನದ ವಿರುದ್ಧ ಎಂಥ ನಡೆಯನ್ನ ತೆಗೆದುಕೊಂಡ್ರು ನಾವು ಭಾರತದ ಬೆಂಬಲಕ್ಕೆ ಇರ್ತೀವಿ ಹೊರತು ಪಾಕಿಸ್ತಾನದ ಬೆಂಬಲಕ್ಕಲ್ಲ ಅಂತ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ನಾವು ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಪಾಕಿಸ್ತಾನದ ಕಟ್ಟಡಗಳ ಮೇಲೆ ದಾಳಿ ಮಾಡಿ ಪಾಕಿಸ್ತಾನವನ್ನು ಧ್ವಂಸ ಮಾಡಿ ಬಂದಾಗ ಜಗತ್ತಿನ 200+ ರಾಷ್ಟ್ರಗಳಲ್ಲಿ ಒಂದೇ ಒಂದು ರಾಷ್ಟ್ರ, ಅಂಡರ್ಲೈನ್ ಮಾಡ್ಕೊಳ್ಳಿ, ಜಗತ್ತಿನ ಒಂದೇ ಒಂದು ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ ಕೂಡ ಭಾರತ ಮಾಡಿದ್ದು ತಪ್ಪು ಅಂತ ಹೇಳಿಲ್ವಲ್ಲ, ಇದು ನನ್ನ ದೇಶದ ಪ್ರಧಾನಿ ನನ್ನ ದೇಶಕ್ಕೆ ಕೊಡಿಸಿರುವಂತಹ ಗೌರವ. ಮಿತ್ರೆ, ನರೇಂದ್ರ ಮೋದಿ ಎಷ್ಟು ಗೌರವ ಸಂಪಾದಿಸಿದ್ದಾರೆ ಇವತ್ತು ಅಂತಂದರೆ, ಜಗತ್ತಿನ ಪ್ರತಿಯೊಂದು ರಾಷ್ಟ್ರವೂ ಕೂಡ ಅಂದ್ಕೊಳ್ಳುತ್ತೆ, ಇಂಥ ಒಳ್ಳೆ ವ್ಯಕ್ತಿ ಮತ್ತೊಮ್ಮೆ ಭಾರತದ ಪ್ರಧಾನಿಯಾದರೆ ಈತ ಗ್ಲೋಬಲ್ ಲೀಡರ್ ಆಗ್ತಾನೆ, ಜಗತ್ತನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಅದ್ಭುತವಾದ ಯೋಜನೆಗಳು ಅವನ ಬಳಿ ಇವೆ, ಅವನು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಇಡೀ ಜಗತ್ತು ಕಾತರಿಸ್ಕೊಂಡು ಕೂತಿರೋದು ಈ ಕಾರಣಕ್ಕೋಸ್ಕರ. ಆದರೆ ದುರ್ದೈವ, ನನ್ನ ದೇಶದಲ್ಲಿ ನಮ್ಮವರೇ ಕೆಲವರಿದ್ದಾರೆ, ಹೆಂಗೆ ನರೇಂದ್ರ ಮೋದಿನ ಬೀಳಿಸೋದು ಅಂತ ಕಾಯ್ಕೊಂಡು. ನಾನೆಲ್ಲರನ್ನೂ ಕೇಳ್ಕೊಳ್ಳೋದು ಮಿತ್ರರೇ, ನಾನು ಎನ್ನೆ ಕೂಡ ಹೇಳಿದೆ, ಯಾರೋ ಒಬ್ಬರು ನಂಗೆ ಮೆಸೇಜ್ ಕಳಿಸಿದ್ರು, ಭಾಳ ಚೆನ್ನಾಗಿರುವಂಥ ಮೆಸೇಜು, ಇಲ್ಲಿ 3 ಪೀಳಿಗೆಯವರಿದ್ದೀರಿ, ಎಲ್ಲರನ್ನೂ ಮಾತನಾಡಿಸ್ಬೇಕು ಅಂತಲೇ ಹೇಳೋದು ನಾನು. ಭಗವಂತ 3 ಬಾರಿ ಅವಕಾಶ ಅಂತ, ಮೊದಲನೇ ಅವಕಾಶ ನನ್ನ ತಾತನಿಗೆ ಕೊಟ್ಟಿದ್ದಂತೆ, ನೀನು ಸರ್ದಾರ್ ಪಟೇಲ್ರನ್ನ ಆರಿಸ್ಕೊಳ್ತೀಯೋ ನೆಹರೂನ ಆರಿಸ್ಕೊಳ್ತೀಯೋ ಅಂತ ಕೇಳಿದಾಗ ನಮ್ಮ ತಾತ ಹೇಳಿದರು, ಪಾಪ ನೆಹರು ವಿದೇಶದಿಂದ ಎಲ್ಲ ಓದ್ಕೊಂಡ್ಬಂದವನು, ಇಲ್ಲಿ ಕಷ್ಟಪಟ್ಟಿದ್ದಾನೆ, ಅದಕ್ಕೆ ನೆಹರೂನೇ ಇರಲಿ, ಪಟೇಲ್ರು ಒಳ್ಳೆ ವರ್ಕರ್ರು ಆದರೂ ಪಟೇಲ್ರ ಪಕ್ಕಕ್ಕಿರಲಿ, ನೆಹರೂ ಇರಲಿ ಅಂತ ನನ್ನ ತಾತ ನೆಹರೂನ ಆರಿಸ್ಕೊಂಡ್ಬಿಟ್ರು. 70 ವರ್ಷಗಳ ಕಾಲ ಕಣ್ಣೀರಿಟ್ರು. ನಮ್ಮಪ್ಪನ ಕಾಲಕ್ಕೆ ಏನಾಯ್ತು ಗೊತ್ತೇನು? ನಮ್ಮಪ್ಪ ಬಂದಾಗ ನಮ್ಮಪ್ಪನ ಮುಂದೆ 2 ಆಪ್ಷನ್ ಇತ್ತು, ಅಟಲ್ ಬಿಹಾರಿ ವಾಜಪೇಯಿನೋ ಸೋನಿಯಾ ಗಾಂಧಿನೋ ಅಂತ. ನಮ್ಮಪ್ಪ ಹೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಾಗಿದೆಯಲ್ಲ, ಪಾಪ ರಾಜೀವ್ ಗಾಂಧಿನ ಕಳ್ಕೊಂಡು ಪಾಪ ಸೋನಿಯಾ ಗಾಂಧಿ ಒಬ್ಬಳೇ ಆಗ್ಬಿಟ್ಟಿದ್ದಾಳೆ, ಒಂದ್ಸಲ ಕೊಡೋಣ ಅವಳ ಕೈಯಲ್ಲಿ. ಅವಳಿಗೆ ಮೇಲಿನ ಅನುಕಂಪದ ಆಧಾರದ ಮೇಲೆ ಸೋನಿಯಾ ಗಾಂಧಿ ನನ್ನ ತಂದೆ ಕಾಲದವ್ರು ಆರಿಸ್ಕೊಂಡ್ಬಿಟ್ರು, ಅಟಲ್ಜಿನ ಪಕ್ಕಕ್ಕೆ ತಳ್ಳಿದ್ರ ಪರಿಣಾಮವಾಗಿ 10 ವರ್ಷಗಳ ಕಾಲ ಕಣ್ಣೀರಿಟ್ವಿ. ಮಿತ್ರರೇ, ಭಗವಂತ 3 ಅವಕಾಶವನ್ನು ನನ್ನ ಪೀಳಿಗೆಯ ಹುಡುಗರಿಗೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿನೋ ರಾಹುಲ್ ಗಾಂಧಿನೋ ಅಂತ ಕೇಳ್ತಿದ್ದಾರೆ. ಅಕಸ್ಮಾತ್ ಈ ಬಾರಿ ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ 50 ವರ್ಷ 100 ವರ್ಷಗಳ ಕಾಲ ಕಣ್ಣೀರಿಡಬೇಕಾದಂಥ ಸ್ಥಿತಿ ಬರುತ್ತೆ ಅನ್ನೋದನ್ನು ನೆನಪಿಸ್ಲಿಕ್ಕೋಸ್ಕರ ನಿಮ್ಮೆದುರಿಗೆ ನಿಂತಿದ್ದೀನಿ ಮಿತ್ರರೇ. ಇದನ್ನು ಸರಿ ಮಾಡುವಂಥದ್ದು ಖಂಡಿತವಾಗಿಯೂ ಸಾಧ್ಯ ಆಗಲ್ಲ. ಆಮೇಲೆ ನೆನ್ಪಿಟ್ಕೊಳ್ಳಿ, ಅಕಸ್ಮಾತ್ ನಿಮಗೆ, ನಂಗೆ ಗೊತ್ತಿಲ್ಲ ನಿಮ್ಮ MP ಕ್ಯಾಂಡಿಡೇಟ್ ಯಾರಿರ್ಬೋದು ಏನಿರ್ಬೋದು ಅಂತ ನಾನು ಎಲ್ಲ ಕಡೆ ಇದನ್ನು ಹೇಳ್ತೀನಿ. ನಾವು MP ಕ್ಯಾಂಡಿಡೇಟ್ ನಾವು ನೋಡಲಿಲ್ಲ, ನಮ್ಮ MP ಕ್ಯಾಂಡಿಡೇಟ್ ಬರಲಿಲ್ಲ, ಇನ್ನೇನೋ ಗಲಾಟೆ ಮತ್ತೇನೋ ಗಲಾಟೆ ಅಂದ್ಕೊಂಡು ನೀವು ಕಮಲದ ಬಟನ್ಗೆ ಒತ್ತೋದನ್ನು ಅಪ್ಪಿತಪ್ಪಿ ಬೇರೆ ಬಟನ್ಗೆ ಒತ್ತುಬಿಟ್ರೆ ಯಾರ್ರಿ ಪ್ರಧಾನಿ ಆಗೋದು? ರಾಹುಲ್ ಗಾಂಧಿ. ಯಮಕನ್ ಮರಡಿಯಲ್ಲಿ ನಾನು ಸುಮ್ಮನೆ ಒಂದು ಪ್ರಯೋಗ ಮಾಡ್ತೀನಿ, ದಿಟ್ಕೊಳ್ಳಿ. ಯಮಕನ್ ಮರಡಿಯಲ್ಲಿ ನಾನು ಅತ್ಯಂತ ದಡ್ಡ ಅಂತ ಹೇಳಿದ್ರೆ ಯಾರಾದರೂ ಕೈ ಎತ್ತಿ ಅಂತಂದರೆ ಯಾರಾದರೂ ಒಬ್ಬರು ಕೈ ಎತ್ತಬಹುದು. ಆ ಯಾರು ಕೈ ಎತ್ತುತ್ತಾರೋ ಅವರೂ ಕೂಡ ರಾಹುಲ್ ಗಾಂಧಿಗಿಂತ ಬುದ್ಧಿವಂತರಾಗಿರ್ತಾರೆ. ಅದು ರಾಹುಲ್ ಗಾಂಧಿ. ಈ ದೇಶ 130 ಕೋಟಿ ಜನರು ಇರುವಂಥ ಈ ದೇಶವ ಆಳುವಂಥ ಜವಾಬ್ದಾರಿಯನ್ನು ಅಂತ ರಾಹುಲ್ ಗಾಂಧಿ ಕೊಡದ. ಆ ರಾಹುಲ್ ಗಾಂಧಿನ ಪ್ರಧಾನಿ ಮಾಡಬೇಕು ಅಂತ ಎಲ್ಲ ಕಾಂಗ್ರೆಸ್ಸಿಗರು ಸೇರ್ಕೊಂಡು ನಿಂತು ಬಿಟ್ಟಿದ್ದಾರಲ್ಲ. ನನಗೆ ಕಾಂಗ್ರೆಸ್ಸಿಗರ ಬಗ್ಗೆ ಅನುಕಂಪ, ಕಾಂಗ್ರೆಸ್ಸಿಗರ ಬಗ್ಗೆ JDSನವ್ರ ಬಗ್ಗೆನೂ ಅನುಕಂಪ, ನನಗೆ BJP ಬಗ್ಗೆ ಒಂದು ಅಭಿಮಾನ ಇದೆ. ನಾನು BJPಗೆ ಸೇರಿದವನಲ್ಲ, ನಾನು ಕ್ಲಿಯರ್ ಮಾಡ್ತೀನಿ, ನಾನು BJPಗೆ ಸೇರಿದವನಲ್ಲ. ನನಗೆ ಪಾರ್ಟಿ ಟಿಕೆಟ್ ಕೊಡ್ತೀನಿ ಅಂತ ಕೇಳಿದಾಗಲೂ ಕೂಡ ವಿನಯದಿಂದಲೇ ಟಿಕೆಟ್ ಅನ್ನು ಧಿಕ್ಕರಿಸುವಂಥ ದಿಮಾಕನ್ನು ಪಡ್ಕೊಂಡಿದ್ದವನು ನಾನು. ಹಿಂಗಾಗಿ ನನಗೆ ಅದರ ಬಗ್ಗೆ ಯಾವುದೇ ಮೋಹವೂ ಇಲ್ಲ, ಆಗಬೇಕು ಅನ್ನೋಂಥ ನಿಶ್ಚಯವೂ ಇಲ್ಲ.
ಆದ್ರೆ ನಿಮ್ ಜೊತೆ ಒಂದೇ ಒಂದು ಮಾತನ್ನು ಹಂಚ್ಕೋಬೇಕು ಮಿತ್ರರೆ, ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾವಾಗಲಾದ್ರೂ ಯೋಚನೆ ಮಾಡಿ. ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೆಂಗೆ? ಮೊದಲನೇ ಪ್ರಧಾನಿ ಆಗಿದ್ದು ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಯಾರನ್ನೂ ಬೆಳೆಸದೆ ಮುಂದಿನ ಪ್ರಧಾನಿ ಯಾರು ಅನ್ನೋ ಪ್ರಶ್ನೆಯನ್ನು ಬಿಟ್ಕೊಟ್ರಲ್ಲ, ಅದಾದ ನಂತರ ಅಧಿಕಾರ ಕೈಗೆ ಹೋಗಿದ್ದು ಇಂದಿರಾ ಗಾಂಧಿಗೆ. ಇಂದಿರಾ ಗಾಂಧಿ ಬಂದಾಗಿ ದೇಶದ ಜನ ಅನ್ಕೊಂಡಿದ್ರಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಮೋಸ್ಟ್ಲಿ ನೆಕ್ಸ್ಟ್ ನಾನೇ ಆಗ್ಬೋದೇನೋ ಅಂತ, ಮೇರಾ ನಂಬರ್ ಅಬ್ ಆಯೇಗಾ ಅಂತ. ಇಂದಿರಾ ಗಾಂಧಿ ಹೋಗಿದ ತಕ್ಷಣ ರಾಜೀವ್ ಗಾಂಧಿ ಬಂದರು, ಮೇರಾ ನಂಬರ್ ಅಬ್ ಆಯೇಗಾ ಅಂತ. ರಾಜೀವ್ ಗಾಂಧಿ ಹೋದ ತಕ್ಷಣ ಸೋನಿಯಾ ಗಾಂಧಿ, ಇಟಲಿಯಿಂದ ಬಂದಿದ್ದಂಥ ಹೆಣ್ಮಗಳು, ಈ ದೇಶದೊಳು ಅಲ್ವೇ ಅಲ್ಲ ಆಕೆ, ಆಕೇನು ಮುಂದಕ್ಕೆ ತೊಗೊಂಬಂದ್ರು. ಇವ್ರು ಅನ್ಕೊಂಡ್ರು ಮೋಸ್ಟ್ಲಿ ಸೋನಿಯಾ ಗಾಂಧಿ ಹೋದ್ಮೇಲೆ ನಾನು ಬರ್ಬೋದು ಅಂತ ರಾಹುಲ್ ಗಾಂಧಿನ ಕರ್ಕೊಂಬಂದ್ಬಿಟ್ರು. ಕಾಂಗ್ರೆಸ್ ಕಾರ್ಯಕರ್ತನ ಸಮಸ್ಯೆ ಎಷ್ಟಾಗಿರ್ಬೇಡ, ಅವನು ಅನ್ಕೊಂಡ ಹೋಗ್ಲಿ 8 ದಿನ ಇರ್ತಾನೆ ಇವನು, ಮೋದಿ ಎದುರಿಗೆ ನಿಲ್ತಾನ, ಇವನು ಹೋದ್ಮೇಲೆ ಮೇರಾ ನಂಬರ್ ಆಯೇಗ ಅಂತ ಪ್ರತಿಯೊಬ್ಬರು ಕಾಯ್ಕೊಂಡಿದ್ರೆ ಕಾಂಗ್ರೆಸ್ಸಿಗರು ಭಾರಿ ಬುದ್ಧಿವಂತರು. ಪ್ರಿಯಾಂಕಾ ವಾದ್ರಾ ಅಂತ ನಿಲ್ಸ್ಬಿಟ್ರು. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ ಮೇರಾ ನಂಬರ್ ನೈ ಆಯೇಗ, ಮೇರಾ ನಂಬರ್ ನೈ ಆಯೇಗ. ಯಾಕೆ ಅಂದರೆ ಪ್ರಿಯಾಂಕಾಗೂ ಇಬ್ಬರು ಮಕ್ಕಳಿದ್ದಾರಲ್ಲ, ಮಜಾ ಏನು ಗೊತ್ತೇನು? ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ರೆ ನಿಮ್ಮ ಅನ್ಯಾಯಕ್ಕೆ ನನಗೆ ಅನುಕಂಪ ಇದೆ, ನಿಮ್ಗಾಗಿರೋ ಅನ್ಯಾಯದ ಕುರಿತಂತೆ. ರಾಬರ್ಟ್ ವಾದ್ರಾ ಇತ್ತೀಚೆಗೆ ಹೇಳ್ತಿದ್ದಾನೆ, ನಾನು ಪೊಲಿಟಿಕ್ಸಿಗೆ ಬರಬೇಕು ಅಂತಿದ್ದೀನಿ. ರಾಬರ್ಟ್ ವಾದ್ರಾ ಗುಂಡ, ಹಗರಣಗಳ ಮೇಲೆ ಹಗರಣ ಮಾಡಿರುವಂಥವನು. ಅವನೊಂದ್ಸಲ ಒಬ್ಬ ಪತ್ರಕರ್ತರು ಹೋಗಿ ಪ್ರಶ್ನೆ ಕೇಳಿದ್ರು, ಗುಂಡ ಅಂತ ಯಾಕೆ ಹೇಳಿದೆ ಅಂತ ಹೇಳ್ತೀನಿ. ಪತ್ರಕರ್ತರು ಹೋಗಿ, ಅಲ್ಲಪ್ಪ ನಿನ್ನ ಮೇಲೆ ಹಗರಣಗಳಿದೆ, ಅವನೇನು ಹೇಳ್ತಾ ಅಂದ, ಆರ್ ಯು ಸೀರಿಯಸ್? ಏನು ಗೊತ್ತಾ, ಹಂಗಂದ್ರೆ ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಗೊತ್ತಿದೆ ತಾನು ನಿಂಗೆ? ಸೋನಿಯಾ ಗಾಂಧಿಯ ಅಳಿಯ ಅನ್ನೋದು ಬಿಟ್ಟರೆ ಇನ್ನು ಯಾವ ಕ್ವಾಲಿಟಿ ರಾಬರ್ಟ್ ವಾದ್ರಾಗಿದೆ ಹೇಳಿ. ಆದರೆ ದುರ್ದೈವದ ಸಂಗತಿ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವತ್ತು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರಾಬರ್ಟ್ ವಾದ್ರಾ ಪಾದಗಳನ್ನು ತೊಳಿಬೇಕಾದ ಸ್ಥಿತಿ ಬರುತ್ತಲ್ಲ. ಹೇಗೆ JDS ಕಾರ್ಯಕರ್ತರು ಬಹಳ ಗೌರವದಿಂದ HD ದೇವೇಗೌಡರ ಪಾದ ಪೂಜೆ ಮಾಡಿದ್ರು, ದುರ್ದೈವಕ್ಕೆ ಅದೇ ಕಾರಣಕ್ಕೆ ಕುಮಾರಸ್ವಾಮಿಯವ್ರದ್ದು ರೇವಣ್ಣವ್ರದ್ದು ಮಾಡಬೇಕಾಯ್ತು, ಈಗ ಅದನ್ನು ಮುಂದುವರಿಸಿಕೊಂಡು ನಿಖಿಲ್ದು ಮತ್ತು ಪ್ರಜ್ವಲ್ದು ಮಾಡಬೇಕಾದ ಸ್ಥಿತಿ ಇದೆಯಲ್ಲ. ಯಾರೋ ಹೇಳ್ತಿದ್ರು ಕಾಂಗ್ರೆಸ್ಗೂ ಮತ್ತು JDSಗೂ ಬಹಳ ಡಿಫರೆನ್ಸ್ ಇಲ್ಲ, JDS ಅಂದ್ರೆ ಜಸ್ಟ್ ದೇವೇಗೌಡ ಅಂಡ್ ಸನ್ಸ್ ಅಂತದ್ದು. ಹಿಂದೆಲ್ಲ ಒಂದು ಒಳ್ಳೆ ಹಾಡು ಬರ್ತಿತ್ತು ಕನ್ನಡದಲ್ಲಿ, ನಮ್ಮ ಸಂಸಾರ ಆನಂದ ಸಾಗರ ಅಂತ. JDS ಬಂದ್ಮೇಲೆ ಬದಲಾಯ್ತಂತೆ ಅದು, ನಮ್ಮ ಸಂಸಾರ ಕರ್ನಾಟಕ ಸರ್ಕಾರ ಅಂತ ಮಾಡ್ಕೊಂಡಿದ್ದಾರೆ ಅಂತವ್ರು. ಇಡೀ ಸಂಸಾರವೇ ಸರ್ಕಾರ ಅವರದ್ದು. ಆದರೆ ಉಲ್ಟಾ BJP ಹೆಂಗಿದೆ ಗೊತ್ತಾ ಮಿತ್ರರೆ? ಎಲ್ಲೋ ಗುಜರಾತ್ನಲ್ಲಿ ಟೀ ಮಾರ್ಕೊಂಡಿದ್ದಂಥ ಒಬ್ಬ ಹುಡುಗ ತಾನು ನಿಧಾನವಾಗಿ ಕೆಲಸ ಮಾಡಿ ಸಂಘಟನೆಗಳಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಬಂದು ಗುಜರಾತ್ನಲ್ಲಿ 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು ತನ್ನ ಕ್ಷಾತ್ರ ತೇಜವನ್ನು ಸಾಬೀತುಪಡಿಸಿ ಇವತ್ತು ದೇಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು 5 ವರ್ಷಗಳಲ್ಲಿ ಈ ದೇಶವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ ನರೇಂದ್ರ ಮೋದಿ ಟೀ ಮಾರುವ ವ್ಯಕ್ತಿತ್ವದಿಂದ ಚೌಕಿದಾರನವರೆಗೂ, ಚಾಯವಾಲಾದಿಂದ ಚೌಕಿದಾರನವರೆಗೂ ಅವರು ಈ ಏರಿದ್ದ ಹಂತ ಇದೆಯಲ್ಲ ಅತ್ಯದ್ಭುತವಾದ್ದು ಅಂತ. ಇಂಥ ಚೌಕಿದಾರನ ಕಳ್ಕೊಳ್ಳದ, ಈ ಚೌಕಿದಾರನ ಎದುರಿಗೆ ನಿಂತಿರೋರು 28 ಪಾರ್ಟಿಯವರು ಕೈ ಕೈ ಇಟ್ಕೊಂಡು ನಿಂತಿರೋರು. ಒಂದಾದರೂ ಅದರಲ್ಲಿ ಪ್ರಧಾನಮಂತ್ರಿ ಮೆಟೀರಿಯಲ್ ಇದೆಯೇನ್ರಿ? ಒಂದಾದರೂ ಅರವಿಂದ್ ಕೇಜ್ರಿವಾಲ್ ಪ್ರಧಾನಮಂತ್ರಿ ಆಗ್ತೀನಿ ಅಂತಾನೆ, ಯಾರ್ರಿ ಅರವಿಂದ್ ಕೇಜ್ರಿವಾಲ್? ಈ ದೇಶದ ಸೈನಿಕರು ಆ ಉರಿ ಸ್ಟ್ರೈಕಿಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಈ ದೇಶದ ಸೈನಿಕರಿಗೆ ಏನು ಪ್ರಶ್ನೆ ಕೇಳ್ತಾನೆ ಗೊತ್ತಾ ಅವನು? ಪ್ರೂಫ್ ತಂದ್ಕೊಡಿ ನೀವು ಮಾಡಿದ್ದು. ನಮ್ಮ ಸೈನಿಕರು ಹೇಳಿದರು, ನೆಕ್ಸ್ಟ್ ಟೈಮು ಮರ್ತೋದ್ವಿ ಈ ಸಲ, ನೆಕ್ಸ್ಟ್ ಟೈಮ್ ನಿನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ, ನೀನೇ ಫೋಟೋ ತೆಕ್ಕೊಂಬಾ ಅಂತ. ಮಾತಾಡಲಿಲ್ಲ, ಮೊನ್ನೆ ಏರ್ ಸ್ಟ್ರೈಕ್ ಆದಾಗ ಪ್ರೂಫ್ ಕೊಡಿ ಅಂತ ಕೇಳಲೇ ಇಲ್ಲ ಅರವಿಂದ್ ಕೇಜ್ರಿವಾಲು. ಎತ್ಕಿ ತಾಕೊಂಡ್ಬಿಟ್ರೆ ಕಷ್ಟ ಅಪ್ಪ ಅಂತ ಆರಾಮಾಗಿರೋಣ ಅಂತ ಕೇಳಲೇ ಇಲ್ಲ ಅವನು. ನನ್ನ ದೇಶದ ಸೈನಿಕರು ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಇವರೆಲ್ಲರೂ ಎಷ್ಟು ಅಯೋಗ್ಯರು. ನನ್ನ ದೇಶದ ಸೈನಿಕರು ಏರ್ ಸ್ಟ್ರೈಕ್ ಮಾಡಿದಾಗ ಏರ್ ಸ್ಟ್ರೈಕ್ ಮಾಡಿದ್ದಕ್ಕೆ ಪ್ರೂಫ್ ಕೇಳಿದ್ರಲ್ಲ. ಈ ದೇಶ ಆಕಾಶದಲ್ಲಿರುವಂತ ಸ್ಯಾಟಲೈಟ್ ಅನ್ನು ಹೊಡೆದಾಕುವಂತ ಟೆಕ್ನಾಲಜಿಯನ್ನ ಜಗತ್ನಲ್ಲಿ 3 ರಾಷ್ಟ್ರಗಳ ಹತ್ರ ಆ ಟೆಕ್ನಾಲಜಿ ಇತ್ತು. ಅಮೆರಿಕ, ರಷ್ಯಾ ಮತ್ತು ಚೀನಾ, 4ನೇ ರಾಷ್ಟ್ರ ಈ ಟೆಕ್ನಾಲಜಿ ಹೊಂದಿರುವಂತದ್ದು ಯಾವ್ದಾದ್ರು ಇದ್ರೆ ಅದು ನನ್ನ ಭಾರತ ಮಾತ್ರ. ಇಂಥ ಟೆಕ್ನಾಲಜಿ ಹೊಂದಿಟ್ಕೊಂಡಿರುವಂತ ಈ ರಾಷ್ಟ್ರದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ರಾಹುಲ್ ಗಾಂಧಿ ಹೇಳ್ತಾನೆ ಇವತ್ತು ಡ್ರಾಮಾಗಳ ದಿನ, ಡ್ರಾಮಾ ಮಾಡೋರ ದಿನ, ನರೇಂದ್ರ ಮೋದಿ ಡ್ರಾಮಾ ಮಾಡ್ತಿದ್ದಾರೆ ಅಂತ. ನರೇಂದ್ರ ಮೋದಿ ಡ್ರಾಮಾ ಮಾಡ್ತಿದ್ಯಾ ಅಂತ ಹೇಳಿದರೆ ಈ ದೇಶದ ವಿಜ್ಞಾನಿಗಳನ್ನು ಅನುಮಾನಿಸಿದಂತಲ್ವಾ? ಯಾರು ಹೇಳೋದು ಇವರಿಗೆಲ್ಲ? ಇವರು ಪ್ರಧಾನಮಂತ್ರಿ ಮೆಟೀರಿಯಲ್ಗಳ ಮಿತ್ರ. ನಾವು ಇವರುಗಳನ್ನೆಲ್ಲ ಪ್ರಧಾನಮಂತ್ರಿ ಮಾಡಿದರೆ ಈ ದೇಶದ ಪರಿಸ್ಥಿತಿ ನಾನು ಅದಕ್ಕೋಸ್ಕರ ಬಂದು ನಿಂತಿರೋದು. ನನಗೆ ಅನೇಕರು ಕೇಳ್ತಾರೆ ಚಕ್ರವರ್ತಿ ಇಷ್ಟೊಂದು ಭಾವೋದ್ವೇಗ ಯಾಕೆ ಅಂತ. ನಾನು ಖಂಡಿತವಾಗಿಯೂ ನಿಮ್ಮ ಹತ್ರ MLA ಎಲೆಕ್ಷನ್ ಟೈಮಲ್ಲಿ ಬರಲೇ ಇಲ್ಲ, ನಾನು ಯಾಕೆ ಬರಲಿಲ್ಲ ಗೊತ್ತೇನು? ನಿಮ್ದು ಆಸೆ ಆಕಾಂಕ್ಷೆಗಳು ಇರ್ತವೆ, ಇಲ್ಲಿ ಏನೋ ಆಗಬೇಕು, ಮತ್ತೇನೋ ಆಗಬೇಕು, ರಾಜ್ಯಕ್ಕೇನೋ ಆಗಬೇಕು ಅಂತ ನಿಮ್ಮ ಕನಸು ಇರ್ತವೆ, ಅದರಲ್ಲಿ ನಾನು ಅಡ್ಡ ಬರಲ್ಲ ಅಂತ. ಆದರೆ ಇದು ನಿಮ್ಮ ಯಮಕನ ಮರಡಿಯ ಪ್ರಶ್ನೆ ಅಲ್ಲ ಮಿತ್ರರೇ.
ಇದು ಕರ್ನಾಟಕದಷ್ಟೇ ಪ್ರಶ್ನೆ ಅಲ್ಲ, ಇದು ದೇಶದ ಪ್ರಶ್ನೆ. ನನ್ನ ದೇಶದ ಘನತೆ ಗೌರವಗಳು ಎತ್ತರಕ್ಕೆ ಹಾರಾಡಬೇಕು ಅನ್ನೋದಾದರೆ ಈ ದೇಶ ಸಮರ್ಥನ ಕೈಲಿಡಬೇಕು. ಮತ್ತು ನನ್ನ ದೃಷ್ಟಿಯಲ್ಲಿ ಸದ್ಯದ ಮಟ್ಟಿಗಿರುವ ಸಮರ್ಥ ನರೇಂದ್ರ ಮೋದಿ ಮಾತ್ರ ಆಗಿರೋದ್ರಿಂದ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. 23ಕ್ಕೆ ವೋಟ್ ಮಾಡುವಾಗ ಮುಲಾಜೆ ನೋಡಬೇಡಿ, ನೀವಲ್ಲಿ ಕಮಲದ ಚಿಹ್ನೆ ಎಲ್ಲಿರುತ್ತೋ ಆ ಚಿಹ್ನೆಗೆ ಯಾರಾದರೂ ಕ್ಯಾಂಡಿಡೇಟ್ ಇರಲಿ ತಲೆನೆ ಕೆಡಿಸ್ಕೋಬೇಡಿ ಅಂತ. ಕ್ಯಾಂಡಿಡೇಟ್ ಯಾರಾದರೂ ಇರಲಿ, ನಮ್ಗೆ ಅನೇಕರಿಗಿದೆ ಈ ಕ್ಯಾಂಡಿಡೇಟ್ ಆಗಿದ್ರೆ ಚೆನ್ನಾಗಿತ್ತು, ಆ ಕ್ಯಾಂಡಿಡೇಟ್ ಆಗಿದ್ರೆ ನೋ. ಕ್ಯಾಂಡಿಡೇಟ್ ಯಾರಾದರೂ ಇರಲಿ, ಕಮಲದ ಬಟನ್ ಒತ್ತೀನಿ ಅಂತ ನಿಶ್ಚಯ ಮಾಡಿ. ಯಾಕೆ ಅಂದರೆ ಈ ದೇಶದಲ್ಲಿ ಎಲ್ಲೆಲ್ಲಿ 435-440 ಸ್ಥಾನಗಳಲ್ಲಿ BJP ನಿಂತಿದೆಯೋ ಅಲ್ಲಿ ಯಾರು ಕ್ಯಾಂಡಿಡೇಟ್ ನಿಂತೇ ಇಲ್ಲ, ನರೇಂದ್ರ ಮೋದಿಯೇ ನಿಂತಿದ್ದಾರೆ ಅಂತ ಭಾವಿಸಿಕೊಂಡು ವೋಟ್ ಮಾಡೋಣ. ವ್ಯಕ್ತಿಯನ್ನು ಗೆಲ್ಲಿಸಿಕೊಂಡು ಬರುವಂಥ ಪ್ರಯತ್ನವನ್ನು ನಾವು ಮಾಡೋಣ, ಒಂದು ಬದಲಾವಣೆಯನ್ನು ತರೋಣ. ಕಳೆದ ಬಾರಿ ಎಲೆಕ್ಷನ್ ಆದಾಗ ಸಣ್ಣ ಮಾರ್ಜಿನ್ನಲ್ಲಿ ನಾವು ಚಿಕ್ಕೋಡಿಯನ್ನು ಕಳ್ಕೊಂಡಿದ್ವಿ. ನರೇಂದ್ರ ಮೋದಿಯವರು 282 ಸೀಟುಗಳಿಂದ ಪ್ರಧಾನಿಯಾಗುವಾಗ ಅವರಿಗೆ ಕೊಟ್ಟಂಥ ಗಿಫ್ಟ್ ಇರುವಂಥ ಕಮಲದಲ್ಲಿ ಚಿಕ್ಕೋಡಿಯ ಕಮಲ ಇರಲಿಲ್ಲ. ಈ ಬಾರಿ ಚಿಕ್ಕೋಡಿ ಕಮಲ ಇರಲೇಬೇಕು ಅಂತ. ನರೇಂದ್ರ ಮೋದಿಗೆ 300 ಹೆಚ್ಚು ಸೀಟುಗಳು ಈ ಬಾರಿ ಡೆಫಿನೆಟ್ಲಿ ಬರ್ತವೆ. ಆದರೆ ನೆನ್ಪಿಟ್ಕೊಳ್ಳಿ, ಅದರಲ್ಲಿ ಚಿಕ್ಕೋಡಿಯ ಕಮಲ ಇರುವಂತೆ ನೀವು ನೋಡ್ಕೊಳ್ಬೇಕು ಅಂತ ನಿಮ್ಮ ಹತ್ರ ಅತ್ಯಂತ ಕಳಕಳಿಯಿಂದ ಈ ವೇದಿಕೆಯ ಮೂಲಕ ಕೇಳ್ಕೊಳ್ತಿದ್ದೀನಿ. ಇಲ್ಲದೆ ಹೋದರೆ ಈ 28 ಘಟಬಂಧನಗಳ ಪಾರ್ಟಿಯವರು ಒಂದಾಗ್ಬಿಟ್ಟು ಅವರೇನಾದರೂ ಸ್ವಲ್ಪ ಎಡವಟ್ಟು ಮಾಡಿದರೂ ಕೂಡ ದೇಶ ಹಾಳಾಗ್ಬಿಡುತ್ತೆ. ನನಗೊತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾಳ ಇದ್ದೀರಿ ಇಲ್ಲಿ. ಈ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಬಂದಾಗ ಒಂದು ಪ್ರಶ್ನೆ ಕೇಳ್ತಾರೆ, 15 ಲಕ್ಷ ಬಂತ, 15 ಲಕ್ಷ ಬಂತ. ನಮ್ಮ ಹುಡುಗರು ಆನ್ಸರ್ ಮಾಡ್ಲಿಕ್ಕೆ ಕಲ್ತು ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲ 5 ಲಕ್ಷ 5 KG ಆಲೂಗಡ್ಡೆ ರಾಹುಲ್ ಗಾಂಧಿ ಕೊಟ್ಟಿದ್ದೀವಿ, ಅವನು ಯಾವಾಗ ಅದನ್ನ ಚಿನ್ನ ಮಾಡ್ಕೊಡ್ತಾನೋ ಅಂತ ಕಾಯ್ಕೊಂಡಿದ್ದೀವಿ ಅಂತ ಒಬ್ಬನು ಮಾತಾಡಲ್ಲ, ಸದ್ದಿಲ್ಲದೆ ಪರಾರಿ ಆಗ್ತಾರೆ. ನಮ್ಮ ಹುಡುಗರು ನಂಗೊಂದಿನ ಮೆಸೇಜ್ ಕಳಿಸಿದ್ರು, ಅಣ್ಣ ಮನೆ ಮುಂದೆ ನಿಂಬೆ ಹಣ್ಣನ್ನು ಕಟ್ಟಿದ್ರೆ ದೆವ್ವ ಬೂತ್ಗಳು ಬರಲ್ಲ, ಆಲೂಗಡ್ಡೆ ಕಟ್ಟಿದ್ರೆ ಕಾಂಗ್ರೆಸ್ ಅವರು ಬರಲ್ಲ ಅಂತ. ಕಟ್ ನೋಡಿ ಒಂದ್ಸಲ, ಒಂದ್ಸಲ ಮನೆ ಮುಂದೆ 2 ಆಲೂಗಡ್ಡೆ ಕಟ್ಟುಬಿಡಿ, ಯಾವನಾದರೂ ಕಾಂಗ್ರೆಸ್ ಕಾರ್ಯಕರ್ತ ಬಂದು ಪ್ರಚಾರ ಮಾಡಿದ್ರೆ ಅದನ್ನು ತಗೊಂಡೋಗಿ 8 ತೂಕದ ಚಿನ್ನ ತಗೊಂಬ ಓಟ್ ತಗೊಂಡೋಗು. ಇಷ್ಟೇ ಮಾಡಬೇಕಾಗಿರೋದು ನಾವು. ಎಷ್ಟು ರಂಗು ರಂಗಿನ ಕಲ್ಪನೆಗಳನ್ನು ಕಟ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಕಾಂಗ್ರೆಸ್ಸು, ಎಲ್ಲದರಲ್ಲೂ ಸೋತೋಗ್ತಿದೆ. ಆದರೆ ಒಂದಂತೂ ಹೇಳಬೇಕು ಮಿತ್ರರೇ, 15 ಲಕ್ಷ ನಿಮ್ಮ ಹತ್ರ ಯಾರಾದರೂ ಕೇಳಲಿಕ್ಕೆ ಬಂದರೆ ಒಂದೇ ಒಂದು ಮಾತು ಹೇಳಿ, ನೀವು 10 ವರ್ಷಗಳಿಂದ ಈ ದೇಶದ ಸೈನಿಕ ಬುಲೆಟ್ ಪ್ರೂಫ್ ಜಾಕೆಟ್ ಬೇಕು ಬೇಕು ಅಂತ ಕೇಳಿದಾಗ ಅವನ ಎಲ್ಲ ಇಚ್ಛೆಯನ್ನು ದೂರೀಕರಿಸಿ ನಿಂತಿದ್ರಲ್ಲ, ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ 1,86,000 ಬುಲೆಟ್ ಪ್ರೂಫ್ ಜಾಕೆಟ್ ಬಂತಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ ಹೇಳಿ ಅಂತ. ಈ ದೇಶದ ಸೈನಿಕರಿಗೆ ಅವರಿಗೆ ಬೇಕಾಗಿರುವಂತಹ ಯುದ್ಧ ವಿಮಾನ ಕೊಡದೆ 50 ವರ್ಷದ ಹಳೆಯಷ್ಟು MiG-21 ವಿಮಾನದಿಂದ ಪಾಕಿಸ್ತಾನದ ಅತ್ಯಾಧುನಿಕ F-16 ಅನ್ನ ಈ ದೇಶದ ಸೈನಿಕ ಸಾಹಸದಿಂದ ಉಡಾಯಿಸಿದ. ಅವನ ಕೈಯಲ್ಲಿ ಏನಾದರೂ 5 ವರ್ಷದಿಂದ ರಫೇಲ್ ಕೊಟ್ಟಿದ್ರೆ ಪಾಕಿಸ್ತಾನ ನಮ್ಮ ಎದುರಿಗೂ ಬರ್ತಿರ್ಲಿಲ್ಲ. ನೀವು ರಫೇಲ್ ಕೊಡಲಿಲ್ಲ, ನರೇಂದ್ರ ಮೋದಿ ಕೊಡುವ ಒಪ್ಪಂದ ಮಾಡಿದ್ರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ ಹೇಳಿ ಅಂತ. ಮಿತ್ರರೇ ಗೊತ್ತಿರಲಿ, ನರೇಂದ್ರ ಮೋದಿ ಬಂದ ಕಳೆದ 5 ವರ್ಷಗಳಲ್ಲಿ, ನನಗೆ ಬಹಳ ಹೆಮ್ಮೆ ಇದೆ ಈ ವಿಚಾರ ಇಡುವಾಗ, ನರೇಂದ್ರ ಮೋದಿ ಬರೋಕ್ಕಿಂತ 10 ವರ್ಷಗಳ ಮುಂಚೆ ಏನಿತ್ತು, 5 ವರ್ಷಗಳ ಮುಂಚೆ 10 ವರ್ಷಗಳ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಗುಜರಾತಲ್ಲಾಗಿತ್ತು, ಮುಂಬೈಲಾಗಿತ್ತು, ಡೆಲ್ಲಿಲಾಗಿತ್ತು, ಆ ಕಡೆ ಈಶಾನ್ಯ ರಾಜ್ಯದಲ್ಲಾಯ್ತು, ಮಧ್ಯಪ್ರದೇಶದಲ್ಲಾಯ್ತು, ಉತ್ತರ ಪ್ರದೇಶದಲ್ಲಾಯ್ತು, ಕೇರಳದಲ್ಲಾಯ್ತು, ತಮಿಳುನಾಡಲ್ಲಾಯ್ತು, ಕರ್ನಾಟಕದ ಬೆಂಗಳೂರಿನಲ್ಲಿ ಸೀರಿಯಲ್ ಬ್ಲಾಸ್ಟ್ಗಳಾದವು. ಆದರೆ ನರೇಂದ್ರ ಮೋದಿ ಬಂದ 5 ವರ್ಷದಲ್ಲಿ ಕಾಶ್ಮೀರದಿಂದ ಆಚೆಗೆ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಭಯೋತ್ಪಾದಕರಿಗೆ ಸಾಧ್ಯವಾಗಲಿಲ್ವಲ್ಲ, ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ ಅಂತ ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಎಂ ಕನ್ನಡ ರೆಡಿಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಬೀದಿಲಿ ಹೋಗ್ಲಿಕ್ಕೆ ಹೆದರಿಕೆ ಆಗೋದು ಯಾರು, ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೋ. ಇವತ್ತು ನರೇಂದ್ರ ಮೋದಿ ಇದ್ದಾರೆ. ನರೇಂದ್ರ ಮೋದಿ ಮೊನ್ನೆ ಹೇಳಿದ್ರಲ್ಲ, ನಿಮ್ಮನ್ನು ನೀರಿನ ಮೂಲಕವೂ ಯಾರು ಅಟ್ಯಾಕ್ ಮಾಡಲಿಕ್ಕಾಗಲ್ಲ, ಭೂಮಿ ಮೇಲೆ ಬಂದು ಅಟ್ಯಾಕ್ ಮಾಡಲಿಕ್ಕಾಗಲ್ಲ, ಇನ್ನು ಮುಂದೆ ಆಕಾಶದಲ್ಲಿ ಅಂತರಿಕ್ಷದ ಮೂಲಕವೂ ಯಾರು ಅಟ್ಯಾಕ್ ಮಾಡಲಿಕ್ಕಾಗಲ್ಲ, ನಿಮ್ಮನ್ನು ಪೂರ್ತಿ ಸೇಫ್ ಮಾಡೋ ಹೊಣೆಯನ್ನು ನಾನು ತಗೊಂಡಿದ್ದೆ, ಕಂಪ್ಲೀಟ್ ಮಾಡಿದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲ, 15 ಲಕ್ಷ ಅಕೌಂಟಿಗೆ ಬಂತು ಬಿಡ್ರಿ. ಮಿತ್ರ ನರೇಂದ್ರ ಮೋದಿ ಬಂದಮೇಲೆ ಒಬ್ಬ ನಕ್ಸಲ್ ಅವನ ಆಟ ನಡೀದೇ ಇರೋ ತರ ಆಗಿದೆಯಲ್ಲ, ಎಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, ಪಕ್ಕದ ಮಾಯನ್ಮಾರ್ಗೆ ನುಗ್ಗಿ 200 ನಕ್ಸಲ್ರನ್ನ ಉಡಾಯಿಸಿ ಬಂತಲ್ಲ ಭಾರತೀಯ ಸೇನೆ ನರೇಂದ್ರ ಮೋದಿ ಬಂದ ನಂತರ ಆದಂತ ಮ್ಯಾಜಿಕ್ಕು. ಮಿತ್ರರೇ 15 ಲಕ್ಷ ಬಂದಿಲ್ವೇನು ಅಕೌಂಟ್ಗೆ? ನರೇಂದ್ರ ಮೋದಿ ಬಂದ್ಮೇಲೆ ಬಹಳ ಜನ ಕೇಳ್ತಿರಲ್ಲ, ನರೇಂದ್ರ ಮೋದಿ ಬಂದ್ಮೇಲೆ ಈ ದೇಶದ ಬಡವರಿಗೆ ಮನೆ ಬಂತು, ಕರೆಂಟ್ ಬಂತು, ಗ್ಯಾಸ್ ಬಂತು, ಕೈಗೊಂದು ಜನ್ಧನ್ ಅಕೌಂಟ್ ಬಂತು, ನರೇಂದ್ರ ಮೋದಿ ಬಂದ್ಮೇಲೆ ಬಡವರು ಬದುಕಬಹುದು ಎನ್ನುವಂತ ವಾತಾವರಣ ನಿರ್ಮಾಣ ಆಯ್ತು, 15 ಲಕ್ಷ ಬಂದಿಲ್ವೇನು? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಯಾರನ್ನು ರಾಷ್ಟ್ರಪತಿ ಮಾಡಿತ್ತು? ಪ್ರತಿಭಾ ಪಾಟೀಲ್ರನ್ನ ಆಯ್ಕೆ ಮಾಡಿತ್ತು. ಮೊದಲನೇ ಅವಧಿಯಲ್ಲಿ ಅಬ್ದುಲ್ ಕಲಾಂ ಹೋದ ನಂತರ ಪ್ರತಿಭಾ ಪಾಟೀಲ್ರನ್ನ ಕರ್ಕೊಂಬಂದಿತ್ತು. ಯಾಕೆ ಪ್ರತಿಭಾ ಪಾಟೀಲ್ರನ್ನ ಕರ್ಕೊಂಬಂದ್ರಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಹೇಳ್ತು, ಗಾಂಧಿ ಪರಿವಾರದ ಸೇವೆಯನ್ನ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ, ಅದಕ್ಕೋಸ್ಕರ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಆಗಲಿ ಅಂತ. ಮಿತ್ರ ನಿಮ್ಗೆ ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ, ಪ್ರತಿಭಾ ಪಾಟೀಲ್ರ ರಾಷ್ಟ್ರಪತಿ ಅವಧಿ ಮುಗಿದು ಅವ್ರು ಮನೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಏನ್ ಮಾಡಿದ್ರು ಗೊತ್ತಾ, ಅವ್ರು ವಿದೇಶಕ್ಕೆಲ್ಲ ತಿರುಗಾಡ್ದಾಗ ಬಂದಿರುವಂತ ಗಿಫ್ಟ್ಸ್ ಇತ್ತಲ್ಲ ಎಲ್ಲಾನು ಕಾರಲ್ಲಿ ಇಟ್ಕೊಂಡ್ಬಿಟ್ಟಿದ್ರು.
ಆಗ ಸೆಕ್ಯೂರಿಟಿ ಅವ್ರು ಬಂದು ಹೇಳಿದ್ರು, ಅಮ್ಮ ಇಲ್ಲಿಂದ ಇವೆಲ್ಲ ತಗೊಂಡು ಹೋಗುವಂತಿಲ್ಲ, ಯಾಕೆಂದ್ರೆ ಇದು ನಿಮ್ ಮುಖ ನೋಡಿ ಕೊಟ್ಟಿದ್ದಲ್ಲ, ರಾಷ್ಟ್ರಪತಿ ಕುರ್ಚಿಗೆ ಕೊಟ್ಟಿದ್ದು, ಅದಕ್ಕೆ ಇವೆಲ್ಲ ಇಲ್ಲೇ ಇರಬೇಕು, ನೀವು ಮಾತ್ರ ವಾಪಸ್ ಹೋಗಬೇಕು ಅಂದ್ರು. ಆಗ ಅವರು ಬೇಜಾರು ಮಾಡ್ಕೊಂಡು ಏನು ಹೇಳಿದ್ರಂತ ಗೊತ್ತಾಯ್ತು, ಎಲ್ಲ ಇಳಿಸ್ಕೊಳ್ಳಿ, ಆದರೆ ಅಡುಗೆ ಮನೆಯಲ್ಲಿದ್ದ ಆಲೂಗಡ್ಡೆ ಟೊಮೆಟೊ ಒಂದಷ್ಟು ಇಟ್ಕೊಂಡಿದ್ದೀನಿ, ಅದನ್ನಾದರೂ ಬಿಡ್. ಸತ್ಯ ಇದು ಮಿತ್ರರೇ, ನಾನು ತಮಾಷೆಗೆ ಹೇಳ್ತಿಲ್ಲ, ಹಿಂಗಾಯ್ತು. ಅಡುಗೆ ಮನೆಯಲ್ಲಿದ್ದ ಆಲೂಗಡ್ಡೆ ಟೊಮೆಟೊನೂ ಕೂಡ ಆ ಅಮ್ಮ ತಗೊಂಡೋಯ್ತು ಅಂತ ಪೇಪರಲ್ಲಿ ಸುದ್ದಿ ಓದುವಾಗ ನಾಚಿಕೆ ಆಗ್ತಿತ್ತು. ಆದರೆ ನರೇಂದ್ರ ಮೋದಿ ರಾಷ್ಟ್ರಪತಿಯಾಗಿ ಯಾರನ್ನು ಆರಿಸಿದ್ರು ಗೊತ್ತಾ? ದಲಿತರು ಅಂತ ನನಗೆ ಕರೀಲಿಕ್ಕೆ ಮನಸ್ಸಿಲ್ಲ, ಆದರೆ ಭಾಳ ಜನರಿಗೆ ಅದು ಬೇಕಾಗಿರೋದು ಹೇಳ್ತೀನಿ. ದಲಿತರು ಅಂತ ಒಂದು ಚೂರು ಆಲೋಚನೆ ಮಾಡದೆ ರಾಮನಾಥ್ ಕೋವಿಂದರ ಯೋಗ್ಯತೆಯನ್ನ ನೋಡಿ ಅವರನ್ನು ರಾಷ್ಟ್ರಪತಿ ಪಟ್ಟದಲ್ಲಿ ಕೂರಿಸಿ ಅವರಿಗೆ ತಲೆಬಾಗಿ ನಮಿಸಿದ್ರಲ್ಲ ನರೇಂದ್ರ ಮೋದಿ, 15 ಲಕ್ಷ ಅಲ್ಲ, 15 ಕೋಟಿ ಅಲ್ಲ, ಶತಮಾನದ ಈ ದೇಶದ ಕಳಂಕವನ್ನು ಕೂಡ ತೊಡೆದಾಕಿದ್ರಲ್ಲ ನರೇಂದ್ರ ಮೋದಿ, ಆ ಕಾರಣಕ್ಕೋಸ್ಕರ ಆ ಮನುಷ್ಯ 15 ಲಕ್ಷ ಅಲ್ಲ 15 ಕೋಟಿ ಹಾಕಿದ್ದಾರೆ ಅಂತ ಹೇಳಿದ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಮಿಸ್ ಕಾಲ್ ಕೊಡ್ತಿದ್ವ ಫೋನ್ ಮಾಡಬೇಕು ಅಂದ್ರೆ? ಮತ್ತೆ ಯಾವನಾದ್ರೂ ಮಿಸ್ ಕಾಲ್ ಕೊಡ್ತಾನೇನ್ರಿ? ಮಿಸ್ ಕಾಲ್ ಅನ್ನೋ ಪದವೇ ಮರ್ತೋಗಿದೆ. ನಾನು ತಮಾಷೆ ಮಾಡ್ತಿರ್ತೀನಿ, ಈಗಲೂ ಯಾವನಾದ್ರೂ ಮಿಸ್ ಕಾಲ್ ಕೊಟ್ರೆ ಅಂತ ಕಂಜೂಸ್ ಅನ್ನ ಫ್ರೆಂಡ್ ಆಗಿ ಇಟ್ಕೊಳ್ಳೇಬೇಡಿ ಅಂತ. ಅವನಂತ ಮಹಾಕಂಜೂಸ್ ಮತ್ತೊಬ್ಬ ಇಲ್ಲ ಜಗತ್ನಲ್ಲಿ, ಎಲ್ಲೂ ಕೂಡ ಡಾಟಾ ಫ್ರೀ ಇಲ್ಲ ಜಗತ್ನಲ್ಲಿ, ಎಲ್ಲೂ ಕೂಡ ಕಾಲ್ ಫ್ರೀ ಇಲ್ಲ. ನರೇಂದ್ರ ಮೋದಿಯವರ ಕಾರಣದಿಂದಾಗಿ ಭಾರತದಲ್ಲಿ ಮಾತ್ರ ಇದು ಸಾಧ್ಯವಾಗಿರುವಂಥದ್ದು. ಇಂಥ ನರೇಂದ್ರ ಮೋದಿಯನ್ನು ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋದ? ಕಾಂಗ್ರೆಸ್ಸಿಗೆ ಕೇಳಿ 15 ಲಕ್ಷ ಅಲ್ಲ ಹೋಗಲೇ, 15 ಕೋಟಿ ನನಗೆ ಬಂತು. ಮತ್ತು ಇನ್ನೂ ಮಾತನಾಡೋದಾದರೆ, ನನಗೆ ಯಾರೋ ಒಬ್ಬ ಹುಡುಗ ಹೇಳ್ತಿದ್ದ, ನರೇಂದ್ರ ಮೋದಿ 15 ಲಕ್ಷ ನನಗೆ ಕೊಡಬೇಕು, ರಾಹುಲ್ ಗಾಂಧಿ 5 ಕೆಜಿ ಆಲೂಗಡ್ಡೆಯನ್ನು ಚಿನ್ನ ಮಾಡಿ ಕೊಡಬೇಕು. ನರೇಂದ್ರ ಮೋದಿ 15 ಲಕ್ಷ ನನ್ನ ಅಕೌಂಟಿಗೆ ಹಾಕೋವರೆಗೂ ಅವ್ರನ್ನ ಅಲ್ಲಿಂದ ಕೆಳಗಿಳಿಲಿಕ್ಕೆ ಬಿಡಲ್ಲ, ಇವನು ಆಲೂಗಡ್ಡೆನ ಚಿನ್ನ ಮಾಡಿಕೊಡೋವರೆಗೂ ಇವನು ಇಲ್ಲಿಂದ ಮೇಲಕ್ಕೆ ಹೋಗಕ್ಕೆ ಬಿಡಲ್ಲ, ಅದೇನಾಗುತ್ತೋ ಆಗೋಗ್ಬಿಡ್ಲಿ ಅಂತ ಇಷ್ಟೇ ನಾವು ನಿಶ್ಚಯ ಮಾಡಬೇಕಾಗಿರೋದು. ಈ ಬಾರಿಯ ನಮ್ಮ ನಿಶ್ಚಯ ಇಷ್ಟೇ, ಆಲೂಗಡ್ಡೆನ ಚಿನ್ನ ಮಾಡ್ತೀನಿ ಅಂದೆಲ್ಲ ಮಾಡ್ಕೊಡು, ನಾವು ನರೇಂದ್ರ ಮೋದಿಯಿಂದ 15 ಲಕ್ಷ ಹಾಕೋವರೆಗೂ ಅವ್ರು ಇಳಿಯಕ್ಕೆ ಬಿಡಲ್ಲ ಅಂತ ಒಂದು ಸಂಕಲ್ಪ ಮಾಡಿ ಹೊಸ ಬದಲಾವಣೆಯನ್ನು ತರೋಣ. ಮಿತ್ರ, ಯಾವುದಕ್ಕೂ ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ. ನನಗೂ ಮೊದಲನೇ ಬಾರಿಗೆ ಈ ಮಹಾಘಟಬಂಧನವರೆಲ್ಲ ಒಟ್ಟಾಗಿ ನಿಂತಾಗ ಹೆದರಿಕೆ ಆಗ್ಬಿಟ್ಟಿತ್ತು, ಏನಪ್ಪ ಸೋತ್ಗಿದ್ದು ಹೋಗ್ಬಿಡ್ತಾರಾ ಈ ಬಾರಿ ನರೇಂದ್ರ ಮೋದಿ, ಏನು ದೇಶದ ಕತೆ ಅಂತ. ಒಂದು ಹಳ್ಳಿ ಹೆಣ್ಮಗಳಿಗೆ ಈ ಫೋಟೋ ತೋರಿಸಿದೆ, ಎಲ್ಲರೂ ಕೈ ಕೈ ಹಿಡಿದು ಬಿಟ್ಟಿದ್ದಾರೆ, ಏನಾಗುತ್ತೆ? ಆ ಹಳ್ಳಿ ಹೆಣ್ಮಗಳು ಹೇಳ್ತು, ಮಗ ತಲೆ ಕೆಡಿಸ್ಕೋಬೇಡ, 100 ಕತ್ತೆ ಸೇರಿದ್ರು ಒಂದು ಕುದುರೆ ಯಾವಾಗಲೂ ಆಗಲ್ಲ ಕಣೋ ಮಗ ಅಂತ. ಅದೇ ಶಬಾಷ್, ಎಷ್ಟು ಚೆನ್ನಾಗಿದೆ ಈ ಮಾತು ಅಂತ ನಂಗೊಂದು ಸ್ವಲ್ಪ ಧೈರ್ಯ ಬಂತು. ಆದರೆ ಇದ್ರ ಜೊತೆಗೆ ಹೇಳಬೇಕಾದ್ರೆ, ಇವತ್ತು ನಾವು ಹೆಮ್ಮೆಯಿಂದ ನಿಶ್ಚಯ ಮಾಡಬೇಕು ಮಿತ್ರರೇ, ನಾವೆಲ್ಲ ಜೊತೆ ನಿಲ್ಲಬೇಕು, ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ಒಟ್ಟಾಗಬೇಕು ಅಂತ ಒಂದು ಪುಟ್ಟ ಪ್ರಯೋಗವನ್ನು ಯಮಕನ್ ಮರಡಿಯಲ್ಲಿ ಮಾಡಿಬಿಡೋಣ. ನಾವೆಲ್ಲರೂ ನಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತೋಣ, ಎರಡೂ ಕೈಗಳನ್ನು ಮೇಲಕ್ಕೆತ್ತಿ, ಅಕ್ಕಪಕ್ಕದವ್ರ ಕೈಗಳನ್ನು ಹಿಡ್ಕೊಳ್ಳಿ. ಹೆಂಗೆ ಮಹಾಘಟಬಂಧನವರು ಒಂದಾಗಿದ್ರೋ ಹಾಗೆ ಯಮಕನ ಮರಡಿಯಲ್ಲಿ ನಾವೆಲ್ಲರೂ ಜಾತಿ ಮತ ಪಂಥ ಭೇದಗಳನ್ನು ಮರೆತು ಒಟ್ಟಾಗಿ ಯಮಕನ ಮರಡಿಯ ಮಹಾಜನತೆ ಈ ಬಾರಿ ಮಹಾಘಟಬಂಧನ ವಿರುದ್ಧ ಫೈಟ್ ಮಾಡುತ್ತೆ ಮತ್ತು ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಿಕೊಳ್ತೀವಿ ಎನ್ನುವಂತ ವಿಶ್ವಾಸವನ್ನು ಕೊಡ್ತಾ, ಮಿತ್ರರೇ ನಾನು ಹರ ಹರ ಮೋದಿ ಅಂತೀನಿ, ನೀವೆಲ್ಲರೂ ಘರ ಘರ ಮೋದಿ ಅಂತೇಳಿ, ಹರ ಹರ ಮೋದಿ, ಹರ ಹರ ಮೋದಿ, ಹರ ಹರ ಮೋದಿ. ಮಿತ್ರ, ಎರಡು ಕೈಗಳನ್ನು ಗಾಳಿಗೆ ಬೀಸಿ ಜೈಕಾರ ಕೊಡಿ, ಬಲ ಭಾರತ್ ಮಾತಾ ಕೀ, ಬಲ ಭಾರತ್.